ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಸ್ವಾಗತ. ತಾವು ನೋಡ್ತಿದ್ದೀರಿ ದೈಜಿವರ್ಲ್ಡ್ 247, ನಿಮ್ಮ ನೆಚ್ಚಿನ ವಾಹಿನಿ. ಸೋಮವಾರ 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದ್ರಾಣಿ ಉಳಿಸಿ ಅಥವಾ ಇಂದ್ರಾಣಿ ರಕ್ಷಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ, ಅದರ ಆಳಕ್ಕೆ ಮತ್ತು ವಿಸ್ತಾರಕ್ಕೆ ಹೋಗಲಿಕ್ಕೆ ಈ ಅಭಿಯಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್, ಅಧ್ಯಕ್ಷರು ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ, ಜೊತೆಗೆ ಅಭಿಯಾನದ ಸಂಚಾಲಕರು ಇದ್ದಾರೆ. ಇಂದ್ರಾಣಿ ಉಳಿಸಿ ಶ್ರೀಕಾಂತ್ ಶೆಟ್ಟಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಶ್ರೀಕಾಂತ್ ಶೆಟ್ಟರೆ, ಈ ಇಂದ್ರಾಣಿ ನದಿ ಕಲ್ಸಂಕ ತೋಡಾದದ್ದು ಹೇಗೆ? ಇಂದ್ರಾಣಿ ನದಿ ಕಲ್ಸಂಕ ತೋಡಾದದ್ದು ಹೇಗೆ ಅನ್ನೋದ್ರ ಬಗ್ಗೆ ಶಾನ್ಭಾಗ್ರು ಭಾಳ ವಿಸ್ತಾರವಾಗಿ ಮಾತಾಡ್ತಾರೆ. ಯಾಕಂದರೆ ನಾವೆಲ್ಲ ಉಡುಪಿ ನಗರದ ಸಂಪರ್ಕಕ್ಕೆ ಬಂದೊಂದು 10 ವರ್ಷ ಆಗಿರ್ಬೋದು, ಆದರೆ ಇಲ್ಲೇ ಹುಟ್ಟಿ ಬೆಳೆದು ಅದರ ಒಟ್ಟು ಚರಿತ್ರೆಯನ್ನು ಬಲ್ಲವರು ಅವರಿದ್ದಾರೆ. ಅವರು 81 ಬಳಿಕ ಆ ನದಿ ಹೇಗೆ ಚರಂಡಿ ಆಯಿತು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾರೆ. ಬಟ್ ನಾವು ನೋಡುವಾಗ ಅದು ಕಲ್ಸಂಕ ತೋಡು. ಇತ್ತೀಚೆಗೆ ಮೊನ್ನೆ ನಾವೊಂದು ಆ ಪ್ರೊಟೆಸ್ಟ್ ಮಾಡುವ ಒಂದು ಜಾಗೃತಿ ಜಾಥಾ ಮಾಡುವಾಗ ಎಷ್ಟೋ ಜನ ಇಂದ್ರಾಣಿ ನದಿ ಅದೆಲ್ಲಿದೆ, ಎಲ್ಲಿದೆ ಅಂತ ಕೇಳ್ತಾ ಇದ್ರು. ಅಂದರೆ ಅವ್ರಿಗೆ ಗೊತ್ತಿಲ್ಲ ಉಡುಪಿಯ ಒಳಗಡೆ ಒಂದು ಹೊಳೆ ಹರಿತಾ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದು ಇವತ್ತು ಯಾಕಂದರೆ ನಮ್ಮವರು ಯಾರೂ ಹೇಳೂ ಇಲ್ಲ, ಅದು ಒತ್ತುವರಿಯಾಗಿ ಅದು ತೋಡಾಗಿ ಹೋಗಿದೆ. ನಾವು ಈ ಆಂದೋಲನವನ್ನು ಆರಂಭಿಸಬೇಕಿದ್ರೆ ನಮಗೆ ಸದ್ಗುರು ಅವರು ಒಂದು ಸೇವ್ ರಿವರ್ ಅಂತ ಒಂದು ಮೂಮೆಂಟ್ ಮಾಡಿದರು ದೊಡ್ಡ ಮಟ್ಟದ ಒಂದು ಜಾಗೃತಿಗೆ. ಅದರ ಜೊತೆಗೆ 2015 ಕರ್ನಾಟಕಕ್ಕೆ ಒಂದು ಕೇಂದ್ರದ, ನಾವು ಏನು CPCB ಹೇಳ್ತೀವಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅವರು ಹೇಳ್ತಾರೆ ಇಡೀ ಭಾರತದಲ್ಲಿ 305 ನದಿಗಳು ಹಾಳಾಗಿವೆ, ಅದರಲ್ಲಿ 15 ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೇ ಇರುವಂಥದ್ದು ಅಂತ. ಆ 15 ನದಿಗಳಲ್ಲಿ ನಮ್ಮ ಕಾವೇರಿ ಸೇರಿ ಎಲ್ಲ ನದಿಗಳು, ಸಣ್ಣ ಪುಟ್ಟ ನದಿಗಳನ್ನು ಬಿಡಿ, ಹಾಗಾದರೆ ಆ ದೊಡ್ಡ ದೊಡ್ಡ ನದಿಗಳ ಸ್ಥಿತಿ ಹೀಗಿದ್ರೆ ನಮ್ಮ ಸಣ್ಣ ಪುಟ್ಟ ನದಿಗಳ ಸ್ಥಿತಿ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ನಮ್ಮ ಉಡುಪಿ ಒಳಗಡೆ ಈ ಥರ ಒಂದು ನದಿ ಹಾಳಾಗಿದೆ, ನಾವು ಯಾಕೆ ಒಂದಷ್ಟು ಜನ ಸೇರಿ ಅದರ ಬಗ್ಗೆ ಅಭಿಯಾನ ನಡೆಸಿ ಜನಜಾಗೃತಿ ಮೂಡಿಸಬಾರದು ಅಂತ ನಾವು ಹೊರಟಾಗ ನಮಗೆ ನೆರವಿಗೆ ಬಂದವರು ರವೀಂದ್ರ ಶಾನ್ಭಾಗ್ರು. ಯಾಕಂದರೆ ಅವರು ಅದರ ಹಳೆಯ ಇತಿಹಾಸವನ್ನು ಹೇಳಿದರು. ಈ ಹಿಂದೆ ಶಿವರಾಮ ಕಾರಂತರಂಥ, ಕೋಟ ಶಿವರಾಮ ಕಾರಂತರಂಥ ಮುತ್ಸದ್ದಿಗಳು ಬಂದು ಕೂಡ ಅದರ ವಿರುದ್ಧ ಹೋರಾಟವನ್ನು ಮಾಡಿದರು ಅನ್ನುವಂಥದ್ದು. ಹಾಗಾಗಿ ನಮಗೊಂದು ರೀತಿ ರೋಮಾಂಚನ ಆಯಿತು. ಇವತ್ತು ಮತ್ತೆ ಅದನ್ನು ಮರುಚಾಲನೆ ಕೊಡಬೇಕು. ಆಮೇಲೆ ಒಂದು ಉಡುಪಿಯೊಳಗಡೆ ಒಂದು ಪರಿಶುದ್ಧವಾದ ನದಿ ಹರಿಬೇಕು, ಆ ಮೂಲಕ ಅದರ ಇಕ್ಕೆಲಗಳಲ್ಲಿರುವಂಥ ಅಷ್ಟೂ ಜನರ ನೀರಿನ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನಮ್ಮ ಉದ್ದೇಶ. ಸರಿ ಸರಿ, ಡಾಕ್ಟರ್ ರವೀಂದ್ರ ಶಾನ್ಭಾಗ್, ತಾವು ಕೈ ಹಾಕಿದಂಥ ಯಾವುದೇ ಕೆಲಸ ಅಥವಾ ಯಾವುದೇ ಯೋಜನೆ ಅಥವಾ ಯಾವುದೇ ಒಂದು ರೀತಿಯ ಕಾರ್ಯಕ್ರಮ ಅದು ಯಶಸ್ಸು ಪಡೆಯುವವರೆಗೆ ತಾವಿದ್ದೀರಿ, ಯಶಸ್ಸು ಪಡೆದ ಮೇಲೆ ತಾವು ವಿರಮಿಸುವುದು, ಅದು ಸಾಕಷ್ಟು ಕೇಸಸ್ಗಳಲ್ಲಿ ನಾನು ನೋಡಿದ್ದೇನೆ. ಈಗಾಗಲೇ ಶ್ರೀಕಾಂತ್ ಶೆಟ್ಟರ್ ಅವರು ಹೇಳಿದ್ರು 1981 ಅಥವಾ ಸುಮಾರು 39 ವರ್ಷಗಳ ಹಿಂದೆ ನೀವು ಇದರ ಬಗ್ಗೆ ಚಿಂತನೆಯನ್ನು ನಡೆಸಿದಿರಿ, ಮತ್ತೆ ಯಾಕೆ ಸುಮ್ಮನೆ ಕೂತ್ರಿ? ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಆದರೆ ಉಡುಪಿಯ ಜನ ಸುಮ್ಮನೆ ಕೂತರು. ಅದು ಏನು ಮಾಡಿದರೆ, ಪ್ರತಿ ಸರ್ತಿ ನಾವು ಹಲವಾರು ಸಂಘಟನೆಗಳನ್ನು ಕೂಡಿಸಿ, ಯಾಕಂದರೆ ಇದು ಒಬ್ಬರಿಂದ ಇಬ್ಬರಿಂದ ಆಗುವ ಕೆಲಸ ಇಲ್ಲ. ಈಗ ನಾವು ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದಲ್ಲಿ ಕೆಲವು ಇಂಡಿವಿಜುವಲ್ ಸಮಸ್ಯೆಗಳನ್ನು ತಗೊಳ್ತೀವಿ, ಅದಕ್ಕೆ ನಮಗೆ ಹೆಚ್ಚಿನ ಜನರ ಸಹಕಾರ ಅದೆಲ್ಲ ಬೇಕಾಗಿ ಇರೋದಿಲ್ಲ. ಆದರೆ ಇಂತಹ ವಿಚಾರಗಳಲ್ಲಿ ನಮಗೆ ಕಡಿಮೆ ಪಕ್ಷ ಸಾಧಾರಣ 10% ಜನ ಉಡುಪಿಯವರು ಅವರು ಸಹಕಾರ ನೀಡದಿದ್ದರೆ ಇದು ಆಗುವುದೇ ಇಲ್ಲ. ಯಾಕಂತೇಳಿದರೆ ಎರಡು ಕಾರಣ ಇದೆ. ಒಂದು, ಆ ನದಿ ಎಲ್ಲಿಂದ ಹುಟ್ಟಿಕೊಳ್ತದೆ ಅಲ್ಲಿಂದ ಸಮುದ್ರ ಸೇರುವವರೆಗೆ ಅಲ್ಲಿಯವರೆಗೆ ಎರಡೂ ಕಡೆಗಳಿಂದ ಇರುವ ಸಾವಿರಾರು ಮನೆಗಳು ಅವರದ್ದು ಸಂಪೂರ್ಣ ಸಹಕಾರ ಬೇಕು. ಎರಡನೇದು, ಅವರಿಗೆ ಸಹ ಈ ಸಮಸ್ಯೆ ಪರಿಹಾರ ಆಗ್ತದೆ ಎಂಬ ಒಂದು ಭರವಸೆ ಬೇಕು. ಅದು ನೋಡಿ, ಈ ಯುವಕರೆಲ್ಲ ಮುಂಚಿನಿಂದಲೂ ನಾನು ನೋಡ್ತಾ ಇದ್ದೇನೆ, ನಾನು ಅವರಿಗೆ ದೋಷ ಕೊಡುವುದಿಲ್ಲ, ಸ್ವಲ್ಪ ಪ್ರಯತ್ನ ಮಾಡ್ತಾರೆ, ಅದು ಆಗುವುದಿಲ್ಲ ಅಂತ ಹೇಳಿ ಒಂದು ಭಾವನೆ ಬಂದ ಕೂಡಲೇ ಅದನ್ನು ಬಿಟ್ಬಿಡ್ತಾರೆ. ಪಲಾಯನವಾದ ಅಂತ ಹೇಳುವುದಿಲ್ಲ, ನಾವು ಸಾಕಾಗ್ತದೆ. ಯಾಕಂದರೆ ಬ್ಯೂರೋಕ್ರೆಸಿ ಒಟ್ಟಿಗೆ, ಅಂದರೆ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ ನೋಡಿ, ಕಲ್ಲಿಗೆ ಹೋಗಿ ಮಂಡೆ ದಾಟಿಸಿದಾಗ ಇಲ್ಲ, ಅದು ಅಲ್ಲ, ನಾನು ಹೇಳ್ತೇನೆ ಅಲ್ವಿನ್, ಇದು ಹೇಗೆ ಆಯ್ತು ಅಂತ ಹೇಳ್ತೇನೆ ನಾನು ನಿಮಗೆ. ನಾನು ಅದನ್ನು ಚಿಂತನೆ ಮಾಡಿದೆ, ಯಾಕೆ ಹೀಗೆ ಆಗುತ್ತೆ ಅಂತ ಹೇಳುವಾಗ ನೋಡಿ, ಇಲ್ಲಿಗೆ ಬರುವ ಸಾಧಾರಣ 80th ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲ ಚೀಫ್ ಆಫೀಸರ್ ಆಗಲಿ ನಗರಸಭೆ ಅಧಿಕಾರಿಗಳೆಲ್ಲ ಎಲ್ಲವರನ್ನ ನಾನು ಬಲ್ಲೆ ಪರ್ಸನಲಿ, ಐ ನೋ ಎಂ. ಅವರೆಂತ ಮಾಡಿದ್ದಾರೆ, ಯಾರದ್ದು ಇದು ಉಡುಪಿ ಅವರದ್ದಲ್ಲ. ಎಸ್ 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 ನೋಡಿ, ಅವರದ್ದು ಉಡುಪಿ ಆಗಿದ್ದರೆ ಅವರು
ಬೇಕಾದಷ್ಟು ಅದನ್ನ ಕೆಲಸ ಮಾಡ್ತಿದ್ರು. ಅವರು ಮೂಲ ಬೇರೆ, ಇಲ್ಲಿ ಆಫೀಸರ್ ಆಗಿ ಬರ್ತಾರೆ, ಆಫೀಸರ್ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂತ ಅವ್ರಿಗೆ ಗೊತ್ತಿಲ್ಲ. ಏನಾದ್ರು ಮಾಡ್ತಾರೆ, ಮಾಡುವಾಗ ಅವರಿಗೆ ಪೂರ್ತಿ ಇದನ್ನ ಸರ್ವರು ಇದನ್ನ ನನ್ಗೆ ಆಗ್ಲೇಬೇಕು ಅಂತ ಹೇಳಿ ಹಠ ಹಿಡಿದ್ರೆ ಅದು ಡೆಫಿನೆಟ್ಲಿ ಆಗ್ತಿತ್ತು. ಹಾಗಾಗಿ ಇದನ್ನ ಕೈ ಹಿಡಿಯುವುದು ಬಿಡುವುದು ಇಡೀ ಸಮಾಜದ ಕರ್ತವ್ಯ ಆದ್ದರಿಂದ ಅದನ್ನು ಹೆಚ್ಚಿನ ಜನ ಏನು ಗೊತ್ತಿಲ್ಲ ನಿಮಗೆ, ನಾನು ಹೇಳ್ತೇನೆ, ಯಾರಾದರೂ ಕೆಲಸ ಮಾಡೋರಿದ್ದರೆ ಅವರು ಮಾಡ್ತಾರಲ್ಲ ಅಂಥೇಳಿ, ಅದು ಅವ್ರಿಗೆ ಯಾವ ರೀತಿಯ ಸಹಕಾರ ಬೇಕು, ಏನಾಗಬೇಕು ಅಂಥೇಳಿ, ಅದೇನಿಲ್ಲ. ಆದ್ದರಿಂದ ಈ ಸರ್ತಿ ಮಾಡುವವರು ಮಾಡಲಿ, ಲಾಭ ನಾವು ಪಡೆಯುವ ಆ ಮನೋಭಾವನೆ ಉಡುಪಿ ಜನತೆಯಲ್ಲಿ ಜಾಸ್ತಿ ಇರೋದು. ಉಡುಪಿ ಜನರಲ್ಲ, ಎಲ್ಲ ಕಡೆಯಲ್ಲಿಯೂ ಸಹ ಜಾಸ್ತಿ ಇದೆ. ಯಾಕೆಂತ ಹೇಳಿದರೆ ಹೇಗೂ ಆಗ್ತದೆ, ಎಲ್ಲರೊಟ್ಟಿಗೆ ನಮಗೆ ಅಲ್ವಾ, ಆ ರೀತಿಯ ಭಾವನೆ. ಆದರೆ ನಾವು ಅದರಲ್ಲಿ ಸೇರಬೇಕು, ನಾವು ಅದರಲ್ಲಿ ಮಾಡಬೇಕು, ಏನಾದರೂ ನಮ್ಮ ಕೈಲಾದಷ್ಟು ಮಾಡಬೇಕು ಅಂತೇಳಿ. ನೋಡಿ, ಇಲ್ಲಿ ನಾನು ಒಂದು ಹೇಳ್ತೇನೆ, ಇದು ಹಣಕ್ಕಾಗಿ ಅಲ್ಲಿಂದ ಇಲ್ಲಿಯವರೆಗೆ ಯಾವುದು ಹಣಕ್ಕಾಗಿ ನಿಂತದ್ದಲ್ಲ, ಆಸಕ್ತಿ ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ. ಅದಕ್ಕೆ ಯಾವುದೇ ಆಯ್ತು ಅಂತ ಹೇಳಿದ್ರೆ, ಕೆಲವು ಸರ್ತಿ ಪೊಲಿಟಿಕಲ್ ಸಿಚುವೇಶನ್ಸು ಹಾಗೆ ಬರ್ತದೆ, ಮತ್ತೆ ಕೆಲವು ಸರ್ತಿ ಅಧಿಕಾರಿಗಳ ಟೋಟಲ್ ನಿರ್ಲಕ್ಷ್ಯತನ, ನಿರ್ಲಕ್ಷ್ಯ ಮತ್ತೆ ಅಸಹಾಯ, ಇದು ಬೇಜವಾಬ್ದಾರಿತನ, ಸಹಾಯ ಮಾಡಲ್ಲ ಇಲ್ಲ ಆ ಭಾವನೆ ಅವರದ್ದು. ಆಗ ಉಳಿದವರು ಅದನ್ನು ಇನ್ನು ಆಗ್ಲಿಕ್ಕಿಲ್ಲ ನಮ್ಮಿಂದ ಅಂತ ಹೇಳಿ. ಇಲ್ಲಿ ನಾನು ಇಸ್ರೋದಲ್ಲಿ ಆಲೋಚನೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇಂದ್ರಾಳಿಯಿಂದ ಹಿಡಿದು ಬುಡ್ನಾರು, ಎಂ ಜಿ ಎಮ್, ಮತ್ತೆ ಈ ಕುಂಜಿಬೆಟ್ಟು, ಮಠದ ಕಣಿ, ಬನ್ನಂಜೆ, ಎಲ್ಲ ಅಲ್ಲಿಯವರೆಗೆ ಕಡಿಮೆ ಪಕ್ಷ 400 ಬಾವಿ ಹಾಳಾಗುವಾಗ್ಲೂ ಯಾರು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಮುನ್ಸಿಪಾಲಿಟಿ ನೀರು ಬರ್ತದೆ ಅಂತ ಗೊತ್ತಾದದ್ದು ಈ ಸರ್ತಿ ಮಾತ್ರ. ಇಷ್ಟವರೆಗೆ ಮುನ್ಸಿಪಾಲಿಟಿ ನೀರು ಬರ್ತದೆ ಗೊತ್ತಾದದ್ದು ಈ ಸರ್ತಿ ಬರಗ. ಶ್ರೀಕಾಂತ್ ಶೆಟ್ರೆ, ನೋಡಿ, ಪ್ರತಿ ವರ್ಷ ಮಳೆ ಸಾಕಷ್ಟು ಉಡುಪಿ ಜಿಲ್ಲೆಗೆ ಇತ್ತು. ಈ ಬಾರಿಯ ಮಳೆಯನ್ನು ನಾವು ನೋಡುವಾಗ ಬಹುಶಃ ಡಿಸೆಂಬರ್ಗೆ ನಾವು ಬಾವಿಗೆ ಬೀಗ ಹಾಕುವಂಥ ಪ್ರಸಂಗ ಬರುತ್ತೆ. ಅದಕ್ಕೊಬ್ಬ ಗಾಡಿ ಇಡುವಂಥ ಚಿನ್ನದ ಬೆಲೆ ನೀರಿಗೆ ಒಂದು ಬರುವಂಥ ಸಾಧ್ಯತೆ ಇದೆ. ಯಾಕೆಂತ ಹೇಳ್ತೇನೆ ಅಂದರೆ, ಈ ಆಗಸ್ಟ್ ತಿಂಗಳು, ಇವತ್ತು ಆಗಸ್ಟ್ ನಾಗರಪಂಚಮಿ, ಸಾಕಷ್ಟು ಮಳೆ ಬರಬೇಕಿತ್ತು. ನಮ್ಮ ಪೂರ್ವಜರಲ್ಲಿ ಒಂದು ನಂಬಿಕೆ ಇತ್ತು, ನಾಗನಿಕೆ ನಾವು ತನು ಎರೆದದ್ದು ಅಥವಾ ಹಾಲು ಹಾಕಿದ್ದು ಸಮುದ್ರ ಹೋಗಿ ಸೇರಬೇಕು, ಅಷ್ಟು ಮಳೆ ಆಗಬೇಕಿತ್ತು. ಈಗಲೇ 26% ಮಿಲಿ ಲೀಟರ್ ಏನು ಮಳೆ ಇದೆ, ಅದು ಕೊರತೆ ಇದೆ ಅಷ್ಟು. ಒಂದು ನದಿಯಿಂದ ನಮ್ಗೆ ಇಷ್ಟೆಲ್ಲ ಲಾಭ ಇದೆ ಎಂಬುದಾಗಿ ಬುದ್ಧಿವಂತರ ಜಿಲ್ಲೆ, ಸುಶಿಕ್ಷಿತರ ಜಿಲ್ಲೆ, ಶಿಕ್ಷಣದ ಕಾಶಿ ಉಡುಪಿ ಇಷ್ಟು ಗೊತ್ತಿದ್ದೂ ಕೂಡ, ಟ್ಯಾಂಕರ್ ನೀರು ಬರುತ್ತಿದ್ದರೂ ಕೂಡ, ನಮ್ಮಲ್ಲಿ ಒಂದು ಸೋರ್ಸ್ ಇದೆ, ದೇವರು ಕೊಟ್ಟ ಸೋರ್ಸ್, ಮನುಷ್ಯ ಮಾಡಿದ್ದೇನಲ್ಲ, ಅದು ಯಾಕೆ ಹಾಳಾಗ್ತಾ ಇದೆ, ಏನು ಕಾರಣ ಇರೋದಕ್ಕೆ? ಒಂದನೇದಾಗಿ ಈ ನಗರೀಕರಣ ಇದೆಯಲ್ಲ, ಆ ನಗರೀಕರಣ ಬೆಳೀತಾ ಹೋದಾಗೆ ಜನರ ಸಾಮಾಜಿಕ ಜವಾಬ್ದಾರಿಗಳು ಕಳಚಿಕೊಳ್ತವೆ. ಅದು ನೀವು ಅದನ್ನು ಗಮನಿಸ್ಬೋದು. ನೀವು ಹಳ್ಳಿಯ ಭಾಗದಲ್ಲಿ ಹೋದರೆ ಅಲ್ಲಿ ಯಾರೂ ಕೂಡ ಈ ಥರ ನೀರಿನ ಮೂಲಗಳನ್ನು ಇಷ್ಟು ಹಾಳು ಮಾಡೋದಿಲ್ಲ. ನಗರದಲ್ಲಿ ಏನಂದರೆ ಯಾವುದೋ ಒಂದು ಫ್ಲ್ಯಾಟು ಅಲ್ಲಿ ಎಸ್ ಟಿ ಪಿ ಇನ್ನೊಂದು ಮತ್ತೊಂದು ಏನು ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಯಾವುದು ಮಾಡೋದಿಲ್ಲ. ಅವರಿಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗುತ್ತೆ, ಅವರಿಗೆ ಬ್ಲೂ ಪ್ರಿಂಟ್ ಬೇಕು, ಅದಕ್ಕೆ ಎಲ್ಲವೂ ಸಿಗ್ತದೆ. ಆನಂತರ ಅವನು ಅದೆಲ್ಲವನ್ನು ಕೂಡ ತಗೊಂಡು ಹೋಗಿ ಯಾವುದೋ ಒಂದು ನದಿಗೆ ಹಾರಿಸಿಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಶಾನ್ಭೋಗ್ರಿಗೆ ಗೊತ್ತಿದೆ, ಅವ್ರು ಹೇಳ್ತಾರೆ ಅದರ ಬಗ್ಗೆ. ಒಂದು 23-30 ಸಾವಿರ ಜನರಿದ್ದಾಗ ಹಾಕಿದಂಥ ಯೋಜನೆ, ಒಳಚರಂಡಿ ವ್ಯವಸ್ಥೆ, ಇನ್ನಿತರ ನೀರಿನ ಎಲ್ಲವೂ ಕೂಡ, ಅದು 20 ಲಕ್ಷಗಟ್ಟಲೆ ದಾಟಿದರೂ ಕೂಡ ಅದೇ ವ್ಯವಸ್ಥೆಯಲ್ಲಿ ಇದು ರನ್ ಆಗ್ತಾ ಇದೆ. ಆದರೆ ನಾವು ಪ್ರತಿಯೊಬ್ಬರೂ ಕೂಡ ಈ ನಗರದ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಏನೋ ಅದರ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರತಿ ವರ್ಷ ಅಥವಾ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡುವಾಗ ಅದಕ್ಕೆ ಅಭಿವೃದ್ಧಿ ಶುಲ್ಕ ಅಂತ ನಮ್ಮ ಹತ್ರ ತಗೊಳ್ತಾರೆ. ಅದಕ್ಕೋಸ್ಕರ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ, ಸ್ಥಳೀಯ ಆಡಳಿತ ಇದೆ, ಲೋಕಲ್ ಬಾಡಿ, ಜಿಲ್ಲಾಡಳಿತ ಇದೆ, ಇವರೆಲ್ಲರದ್ದು ಜವಾಬ್ದಾರಿ ಇದು. ಯಾವುದೋ ಅಮೃತ ಸ್ಮಾರ್ಟ್ ಸಿಟಿ ಅದಲ್ಲ, ಇಲ್ಲಿ ಇರುವಂಥ ಜನರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು, ಅದು ಇವ್ರದ್ದು ಜವಾಬ್ದಾರಿ. ಆದರೆ ಅದು ಯಾವುದು ಕೂಡ ನಡೀತಾ ಇಲ್ಲ. ನೀವು ಶಾನ್ಭೋಗ್ರ ಅದು ಹೇಳ್ತಾರೆ, ಒಳಚರಂಡಿ ಕಚೇರಿ ಎಲ್ಲಿದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಸರಿ, ನಾನು ಶಾನ್ಭೋಗ್ರ ಹತ್ರ ಕೇಳಬೇಕು ಸರ್, ಒಳಚರಂಡಿ ಅಂಡರ್ಗ್ರೌಂಡು ಈ ಡ್ರೈನೇಜ್ ಸಿಸ್ಟಮ್ ಏನಿದೆ, ಒಂದು ಟೌನ್ ಪ್ಲಾನಿಂಗ್ ಅಂತ ಇದೆ, ಟೌನ್ ಪ್ಲಾನಿಂಗ್ ಪ್ರಾಧಿಕಾರ ಅಂತ ಇದೆ. ಅದು ಶ್ರೀಕಾಂತ್ ಶೆಟ್ಟರ್ ಹೇಳಿದ ಹಾಗೆ ಒಂದು 30 ವರ್ಷದ ಹಿಂದಿನ ಹೇಗಿತ್ತು ಅದು ಹಾಗೆ ಇದೆ. ಈಗ ರಸ್ತೆಗಳು ನಾವು ಅಗಲ ಆಗಬೇಕು ಅಂತೇಳಿ ಎಲ್ಲ ಅದರ ಬಗ್ಗೆ ಪ್ರಯತ್ನ ಮಾಡ್ತೇವೆ. ಒಳ್ಳೆ ರಸ್ತೆ ಇತ್ತು ಮಣಿಪಾಲ ಉಡುಪಿ, ಒಳ್ಳೆ ರಸ್ತೆ ಇರಲಿಲ್ವ, ಅಷ್ಟು ಒಳ್ಳೆ ರಸ್ತೆಯನ್ನು ಕಡೆ ನಾವು ಕಾಂಕ್ರೀಟನ್ನೆಲ್ಲ ಮಾಡಿದೆವು. ಇದಕ್ಕೆಲ್ಲ ಜನರು ಸ್ಪಂದನೆ ನೀಡುತ್ತಾರೆ ಅಥವಾ ಬೇಕು ಅಂತೇಳಿ ಬೇಡಿಕೆ ಸಲ್ಲಿಸ್ತಾರೆ. ಆದರೆ ಈ ಡ್ರೈನೇಜ್ ಸಿಸ್ಟಮ್ ಅಗಲೀಕರಣ ಅಥವಾ ಅದು ಒಂದು ಸುಸಜ್ಜಿತ ಮಟ್ಟಕ್ಕೆ 400 ಬಾವಿ ಹಾಳಾಗಿದೆ ಅಂತ ಹೇಳಿದರೆ, ಈ ಡ್ರೈನೇಜ್ ಸಿಸ್ಟಮ್ ಎಲ್ಲಿಯೋ ಸೋರಿ ಈ ಕಲುಷಿತ ನೀರು ಬಾವಿಗಳಿಗೆ ಹೋಗುತ್ತೆ ಅಂತ ಹೇಳಿ ಆಯ್ತಲ್ಲ ಸರ್. ರವೀಂದ್ರ ಸರ್, ಈಗ ನಾನು ಹೇಳ್ತೇನೆ ನೋಡಿ,
ಫಸ್ಟ್ ಆಫ್ ಆಲ್ ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂದರೆ ಒಳಚರಂಡಿ ಯೋಜನೆ ಮತ್ತು ನೀರು ಸರಬರಾಜು ಒಂದು ಮುಂಚೆ ಇತ್ತು, ಒಂದೇ ಸಂಸ್ಥೆ ಇತ್ತು, ಇದು ಹೇಳ್ತಾರೆ ಒಳಚರಂಡಿ ಮತ್ತು ನೀರು ಸರಬರಾಜು ಒಂದೇ ಇತ್ತು. ಈಗ ಒಳಚರಂಡಿ ಯೋಜನೆ ಅಂಥೇಳಿ ಅದರದ್ದೊಂದು ಆಫೀಸು ಎಲ್ಲಿದೆ ಅಂತ ಗೊತ್ತಿದೆ? ಉಡುಪಿಯಲ್ಲಿ ಎಲ್ಲಿದೆ ಸ್ವಾಮಿ? ನಾನು ತುಂಬ ಹುಡುಕಿದೆ ಲಾಸ್ಟ್ ಒಳಚರಂಡಿ ಎಲ್ಲ ಹುಡುಕಬೇಕು. ಅದು ಅದು ನೇರವಾಗಿ ಜಿಲ್ಲಾಧಿಕಾರಿಗಳ ಸಂಕೀರ್ಣಕ್ಕೆ ಹೋದರೆ ಮೂರನೇ ಬಿಲ್ಡಿಂಗ್ ಉಂಟಲ್ಲ, ಆ ಮೂರನೇ ಬಿಲ್ಡಿಂಗಿಗೆ ಕೆಳಗೆ ಅಂಡರ್ಗ್ರೌಂಡಿಗೆ ಹೋದರೆ ನಿಮಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಆಫೀಸ್ ಸಿಗುತ್ತೆ. ಅಲ್ಲಿ ಮೂರು ಜನ ಆಫೀಸರ್ ಇದ್ದಾರೆ. ಅವ್ರ ಸಹ ಕೇಳಿದ್ದೇನೆ ನಾನು, ಸ್ವಾಮಿ ನೀವು ಇಲ್ಲಿ ಏನು ಮಾಡ್ತೀರಿ ಅಂತೇಳಿ. ಯಾಕೆ ಕೇಳಿದ್ರು ನನಗೆ, ಇದು 1917 ಡಿಸೆಂಬರ್ ತಿಂಗಳಲ್ಲಿ, 2 ವರ್ಷದ ಮುಂಚೆ. ಏನು ಬೇಕು? 2017 2017ಗೆ ಡಿಸೆಂಬರ್ನಲ್ಲಿ ಹೋಗಿದ್ದೀನಿ ನಾನು, ಸ್ವಾಮಿ ನನಗೆ ಡಿಟೇಲ್ಸ್ ಬೇಕಾಗಿತ್ತು ಯಾವುದ್ರದ್ದು, ಈ ಒಳಚರಂಡಿ ಯೋಜನೆ ಇದೆಯಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ MGM ಕಾಲೇಜನ್ನು ತನಕ ಮಾತ್ರ ಇದೆ. ಮಣಿಪಾಲದಲ್ಲಿ 128 ಬಿಲ್ಡಿಂಗ್ ಇದೆ, 128 ಬಿಲ್ಡಿಂಗಿಗೆ ಒಳಚರಂಡಿ ಯೋಜನೆ ಕನೆಕ್ಟ್ ಮಾಡಿಲ್ಲ. ಅಯ್ಯೋ, ಆದ್ದರಿಂದ ಇದು ಯಾಕೆ ಹೀಗಾಯಿತು ಏನಾಯಿತು ಅಂಥೇಳಿ ನನಗೆ ಡಿಟೇಲ್ಸ್ ಬೇಕು ಅಂತ ಹೇಳಿದರು. ಆಗ ಅವರು ಹೇಳಿದರು ನಮ್ಮಲ್ಲಿ ಆಫೀಸರೇ ಇಲ್ಲ, ಆಫೀಸರೇ ಇಲ್ಲ ಅಲ್ಲಿ, ಆದ್ದರಿಂದ ಅವರೇ ಆನ್ಸರ್ ಕೊಡಬೇಕು ನಮಗೆ ಆನ್ಸರ್, ನಾವೇ ಕೇಳ ಕ್ಲರ್ಕ್ ಇಲ್ಲಿ ಅಂತ ಹೇಳಿದರು. ನನಗೆ ಡೌಟ್, ಅವರು ಸಹ ಟೆಂಪರರಿ ಕ್ಲರ್ಕ್, ಅವರಿಗೆ ಸಹ ಏನೂ ಗೊತ್ತಿಲ್ಲ, ಪರವಾಗಿಲ್ಲ. ಬಟ್ ಐ ಕುಡ್ ಗೆಟ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ಅದರ್ ಸೋರ್ಸಸ್, ಬೇರೆ ಬೇರೆ ಕಡೆಯಿಂದ ನನಗೆ ಬಂತು. ಪ್ರಶ್ನೆ ಇದಲ್ಲ, ಪ್ರಶ್ನೆ ಈ 128 ಬಿಲ್ಡಿಂಗಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರಸಭೆಯವರು ಕನೆಕ್ಷನ್ ಹೇಗೆ ಕೊಟ್ಟರು ಅಂತ ಅದನ್ನು ಹೇಳ್ತೇನೆ ನಾನು, ಅದನ್ನು ನಾನು ಕಂಡು ಹುಡುಕಿದ್ದೀನಿ. ಏನಂತೇಳಿದರೆ ಪ್ರತಿಯೊಂದು ಬಿಲ್ಡಿಂಗ್ ಕಟ್ಟುವ ನಗರಾಭಿ ಪ್ರಾಧಿಕಾರದ ನೀವು ಮೂಲ ದಾಖಲೆ ತೆಗೆದು ನೋಡಿದರೆ ಇದು ಯಾಕೆ ಅಂತ ಹೇಳಿದರೆ, ನಗರವನ್ನು ಸುಸಜ್ಜಿತವಾಗಿ ಪ್ಲ್ಯಾನಿಂಗ್ ಮೂಲಕ ಯೋಜನಾಬದ್ಧವಾಗಿ ಡೆವಲಪ್ಮೆಂಟ್ ಮಾಡಬೇಕು ಎಂಬುದು ಅದರ ಮೂಲ ತತ್ವ. ಹೌದು, ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ? ಫಸ್ಟ್ ಆಫ್ ಆಲ್ ಎಲ್ಲ ರಸ್ತೆಗಳನ್ನು, ಅಗಲವಾದ ರಸ್ತೆ ಅದನ್ನು ರಸ್ತೆ ಮತ್ತು ನೀರು ಸರಬರಾಜು ಅಂಡರ್ಗ್ರೌಂಡ್ ಡ್ರೈನೇಜ್ ಎಲ್ಲ ಹಾಕಿದ ಮೇಲೆ ಪರ್ಮಿಷನ್ ಕೊಡಬೇಕು. ಹೌದು, ಇದು ಹಾಗಲ್ಲ, ಎಲ್ಲ ಪರ್ಮಿಷನ್ ಕೊಟ್ಟರು, ಪರ್ಮಿಷನ್ ಕೊಟ್ಟುಕೊಂಡು ಅವ್ರ ಹತ್ರ ಒಂದು ಬರೆಸಿಕೊಂಡ್ರು. ನಾನು ಹೇಳ್ತೇನೆ ನಿಮಗೆ, ಪ್ರತಿಯೊಂದು ಬಿಲ್ಡರ್ ಹತ್ರ ಉಡುಪಿಯಲ್ಲಿ ಮಣಿಪಾಲದಲ್ಲಿ ಅವ್ರ ಹತ್ರ ಒಂದು ಬರೆಸಿಕೊಟ್ರು, ನಮ್ಮ ಎಫ್ಲೂಯೆಂಟ್ ಏನಿದೆ, ಕೊಳಚೆ ನೀರಿದೆ, ಅದನ್ನು ನಾವೇ ಶುದ್ಧೀಕರಿಸ್ತೇವೆ ಅಂತೇಳಿ ಅವ್ರ ಹತ್ರ ಬರೆಸಿಕೊಂಡು, ಯಾರ ಹತ್ರ? ಬಿಲ್ಡರ್ ಹತ್ರ ಬರೆಸಿಕೊಂಡು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಇದಲ್ಲ, ಬಿಲ್ಡರ್ ಏನು ಅಲ್ಲಿ ನಿಲ್ಲುವುದಿಲ್ಲ? ಬಿಲ್ಡರ್ ಯಾಕೆ ನಿಲ್ತಾನೆ? ಕಟ್ಟಿ ಕೊಡ್ತಾನೆ ಹೋಗ್ತೇನೆ, ಸೊಸೈಟಿ ಮಾಡಿ, ಸೊಸೈಟಿ ಮಾಡಿ ಕೆಲಸ ಮಾಡದೆ ಬಿಟ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತೆ ನಗರಸಭೆಯವರು ಈಗ ಇದ್ದವರಿಗೆ ನೋಟಿಸ್ ಕೊಡುದು, ಅವ್ರು ಯಾರು ಅಂತ ಅವರಿಗೆ ಗೊತ್ತೇ ಇಲ್ಲ. ನೀವು ನೀರು ಬಂದ್ ಮಾಡ್ತೀರಾ ಇಲ್ಲ ಅಂತ, ಆಯ್ತು ಬಂದ್ ಮಾಡಿ ಅವ್ರು ಎಲ್ಲಿ ಹೋಗುದು? ಚೀಲದಲ್ಲಿ ಹಾಕೊಂಡು ಹೋಗ್ಬೇಕಾ? ಏನ್ ಹೋಗ್ಬೇಕು ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ, ರಾತ್ರಿ ಹೊತ್ತು ಬಿಟ್ಬಿಡ್ತಾರೆ, ರಾತ್ರಿ ಹೊತ್ತು ಬಿಟ್ಟದ್ದು ಅದು ತೋಡಿನ ಮೂಲಕ ಎಲ್ಲೆಲ್ಲಿ ಹೋಗ್ತದೆ ಅಂತೇಳಿ ನೋಡಿ. ಉಡುಪಿಯನ್ನು ಬಯಲು ಶೌಚ ಮುಕ್ತ ಪ್ರದೇಶ ಅಂತೇಳಿ ಘೋಷಿಸಿದ್ದಾರಲ್ಲ, ನಾನು ಹೇಳ್ತೇನೆ ಬಯಲು ಶೌಚ ಮುಕ್ತ ಪ್ರದೇಶ ಅಲ್ಲ, ಬಯಲಲ್ಲೆಲ್ಲ ಶೌಚ ಮಾಡಿದ ಪ್ರದೇಶ ಇದು. ಮೇಲಿನಿಂದ ಮಾಡಿದ ಶೌಚ ಇದೆಯಲ್ಲ, ಇಡೀ ಅಲ್ಲಿಂದ 8 ಕಡೆಗಳಿಂದ ಬರ್ತಾ ಇದೆ ಕೆಳಗೆ, ಕೆಳಗೆ ಬಂದು ನೇರವಾಗಿ ಇಂದ್ರಾಳಿ, ಬುಡ್ನಾರು, ವಿದುಪಿದ ಪ್ರಿಯನಗರ, ಲಕ್ಷ್ಮೀಂದ್ರ ನಗರ, ಅದರ ನಂತರ ಚಕ್ರತೀರ್ಥ, ಪೆರಂಪಳ್ಳಿ, ಅಲ್ಲಿಯ ತನಕ ಇರೋ ಎಲ್ಲ ಬಾವಿಗಳಲ್ಲಿ ಇದು ಸೇರಿಕೊಂಡಿದೆ. ಅಯ್ಯೋ, ಮುಂಚೆ ಕೇವಲ ಬನ್ನಂಜೆ ಮತ್ತು ಮಠದ ಕಣಿ ಆದಿ ಉಡುಪಿ ಭಾಗದಲ್ಲಿ ಮಾತ್ರ ಸೇರಿಕೊಂಡದ್ದು ಕೊಳಚೆ ನೀರು, ಈಗ ಇಲ್ಲಿಂದ ಮಣಿಪಾಲದಿಂದ ಇಳಿದ ಎಲ್ಲ ನೀರು ಅಲ್ಲಿ ಸೇರಿಕೊಂಡಿದೆ. ಹಾಗಾದರೆ ನಾವು ಬಯಲು ಮುಕ್ತ ಶೌಚ ಮುಕ್ತ ಪ್ರದೇಶ ಅಂತೇಳಿ ಹೇಗೆ ನೀವು ಡಿಕ್ಲೇರ್ ಮಾಡ್ತೀರಿ? ಆಯ್ತು, ಈಗ ಪ್ಲಾಸ್ಟಿಕ್ ಮುಕ್ತ ನಗರ ಹೇಳಿದಾಗ ಅಷ್ಟೇ ಆಯ್ತಲ್ಲ, ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಆಗ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನೀವು ಹೇಳಿದ್ದು ತಪ್ಪಾಯ್ತು. ಅವ್ರು ನೀವು ಹೇಳಿದ್ರಿ ಜನರು ಈ ಕಾಂಕ್ರೀಟ್ ರಸ್ತೆಗಾಗಿ ಬೇಡಿಕೆ ಸಲ್ಲಿಸ್ತಾರೆ, ಯಾರು ಸಲ್ಲಿಸಲಿಲ್ಲ, ಯಾರು ಇದನ್ನು ನಮಗೆ ಹಿಂದೆ ಇದ್ದ ರಸ್ತೆಯನ್ನು ತೆಗೆದುಕೊಂಡು ಕಾಂಕ್ರೀಟ್ ಮಾಡಲಿಲ್ಲ ಅಂತ ಯಾರು ಹೇಳಿಲ್ಲ. ಒಳಚರಂಡಿಗಾಗಿ ಇದ್ದ ಹಣವನ್ನು ಯುಟಿಲೈಸ್ ಮಾಡಿಕೊಂಡು ಇವರು ಮಾಡಿದ್ದಾರೆ, ಇಲ್ಲ ಅಂತ ಅವ್ರು ಹೇಳಬೇಕು ನನಗೆ, ನಾನು ಹೌದು ಅಂತ ಪ್ರೂವ್ ಮಾಡ್ತೀನಿ.
ಒಳಚರಂಡಿಗಾಗಿ ಅವರು ಇತ್ತು, ಅದು ಸಾಕಾಗಲಿಲ್ಲ ಅಂಥೇಳಿ ಎಂತ ಮಾಡೋದು, ಹಾಗಾದರೆ ಇದನ್ನು ಮಾಡೋಣ ಅಂತೇಳಿ ಇದನ್ನು ಎತ್ತಿಕೊಂಡಿದ್ದು ಅಂತ ನಾನು ಕೇಳಿದ್ದೇನೆ. ಅಲ್ಲಾದ ಅವರು ಅಲ್ಲ ಅಂತ ಹೇಳಿ ಅಷ್ಟೇ. ಆದರೆ ಈಗ ಅದಕ್ಕೂ ಚರಂಡಿ ಆಗಿಲ್ಲಲ್ಲ, ರಸ್ತೆ ಆಗಿದೆ ಚರಂಡಿ ಆಗಿಲ್ಲ ಅಲ್ಲ, ಅದು ಒಳಚರಂಡಿ ಹೇಳಿದ್ದು ನಾನು. ಒಳಚರಂಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಆ ಸಿಸ್ಟಮ್ ಪ್ರಕಾರ ವೆಟ್ ವೆಲ್ಸ್ ಅದು ಇದು ಎಲ್ಲ ನೋಡಿ. ನಾನು ಹೇಳಿದ್ದು ಎರಡು ವರ್ಷದ ಮುಂಚಿನ ತನಕ ಈ ಒಳಚರಂಡಿಯ ಯೋಜನೆ ಇದೆಯಲ್ಲ, ವಿಭಿನ್ನ ಪ್ರಯಾಣಿಗರದಲ್ಲಿ ಮತ್ತು ಲಕ್ಷ್ಮೀಂದ್ರ ನಗರದಲ್ಲಿ ಇರುವ ಎರಡೇ ಎರಡು ಫ್ಯಾಮಿಲಿಯವರು ಅದಕ್ಕೆ ಅಬ್ಜೆಕ್ಷನ್ ತೆಗಿತಾ ಇದ್ರು, ಬಳ್ಳಿ ಎಲ್ಲ ಉಳಿದ ಎಕ್ವೈರ್ ಆಗಿಬಿಡ್ತೆ. ಅದನ್ನು ಸಹ ಆಗಿನ ಎಮ್ ಎಲ್ ಎಯವರು ಅದನ್ನು ಒಪ್ಪಿ ಅವರಿಗೆ ಒಪ್ಪಿಸಿಕೊಂಡು ಮಾಡಿ ಆಗಿದೆ. ಈಗ ಯಾವುದೇ ಕಾರಣಕ್ಕಾಗಿ ಅದು ನಿಲ್ಲುವ ಪರಿಸ್ಥಿತಿಯೇ ಇಲ್ಲ. ಆದರೂ ಇವರು ಯಾಕೆ ಮಾಡಲಿಲ್ಲ ಎಂಬುದನ್ನು ಈಗ ಯಾರ ಹತ್ರ ಕೇಳಬೇಕಂತ ಗೊತ್ತಿಲ್ಲ. ನಗರಸಭೆ ಹತ್ರ ಅವರಿಲ್ಲ, ಎಮ್ ಎಲ್ ಎ ಹೊಸದಾಗಿದ್ದಾರೆ ಎಂತ ನನಗೆ ಅರ್ಥನೇ ಆಗುದಿಲ್ಲ ಇದು. ಸರಿ, ಶ್ರೀಕಾಂತ್ ಸಿಟ್ರೆ, ತಾವೊಂದು ಈ ಅಭಿನಯದ ಸಂಚಾಲಕರು ಆಗಿರಿ, ಈ ಅಭಿಯಾನವನ್ನು ಮಾಡುವಾಗ ಇದರಲ್ಲಿ ನಾನು ನೋಡಿದ ಪ್ರಕಾರ ಸಾಕಷ್ಟು ಯುವಕರಿದ್ದಾರೆ. ಈ ಯುವಕರಲ್ಲಿ ಒಂದು ರೀತಿಯ ಈ ಪುನಶ್ಚೇತನ ಅಥವಾ ಪರಿಸರದ ಕಡೆಗೆ ಒಲವು, ಶುಚಿತ್ವದ ಕಡೆಗೆ ಒಲವು ಒಂದು ಬಂದಿದೆ, ಅದೊಂದು ಒಳ್ಳೆಯ ಲಕ್ಷಣ. ಈ ನಿಟ್ಟಿನಲ್ಲಿ ತಾವು ಅಭಿಯಾನ ಇದನ್ನೆಲ್ಲ ಮಾಡಿಕೊಳ್ಳುವಾಗ ಖಂಡಿತವಾಗಿ ಸರ್ಕಾರಿ ಅಧಿಕಾರಿಗಳನ್ನು ಸಂಪರ್ಕವನ್ನು ಮಾಡಿದ್ದೀರಿ, ನಗರಸಭೆಯಾಗಲಿ ಪುರಸಭೆಯಾಗಲಿ ಜಿಲ್ಲಾಡಳಿತವಾಗಿ ಎಲ್ಲ ಮಾಡಿದ್ದೀರಿ. ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ ಅವರಿಂದ? ಈಗ ಒಂದನೆಯದಾಗಿ ನಮ್ಮ ಅಭಿಯಾನದಲ್ಲಿ ಯಾವುದೇ ಅಧಿಕಾರಿಯನ್ನು ಸಂಪರ್ಕ ಮಾಡುವಂಥ ಇದೇ ಇಲ್ಲ, ಪ್ರಶ್ನೆಯೇ ಇಲ್ಲ. ಯಾಕಂದರೆ ಅಧಿಕಾರಿಗಳ ಕಾಲಬುಡಕ್ಕೆ ಹೋಗ್ಲಿಕ್ಕೆ ಇದೇನು ಬ್ರಿಟಿಷ್ ಶಾಹಿ ಅಲ್ಲ, ಇವರೆಲ್ಲರೂ ನಮ್ಮ ಸೇವಕರು, ನಮ್ಮ ಟ್ಯಾಕ್ಸ್ನಲ್ಲಿ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವವರು. ಅವ್ರು ಕೆಲಸ ಮಾಡಬೇಕಷ್ಟೇ. ಶಾನ್ಭೋಗ್ರ ಅವರು ಮೊದಲು ಕೊಟ್ಟ ಸಲಹೆ ಏನಂದರೆ, ನೀವು ಡಿ ಸಿ ಎ ಸಿ ಇನ್ನೊಬ್ಬ ಯಾರೋ ಅವನ ಕುರ್ಚಿ ಕಡೆಗೆ ನೀವು ಮನವಿ ಪತ್ರ ಇಟ್ಕೊಂಡು ಹೋಗೋದಲ್ಲ. ಅವ್ರು ಏನು ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ತಗೊಳ್ಳಿ, ಅಥವಾ ಇಲ್ಲದಿದ್ದರೆ ಅದನ್ನು ರೈಟಿಂಗಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ತಗೊಳ್ಳಿ. ಇಷ್ಟು ಬಿಟ್ಟರೆ ಅದನ್ನು ಕೂಡ ಅವನಿಗೆ ಚೇಂಬರ್ಗೆ ಹೋಗಿ ಅಂತ ಅಲ್ಲ, ನಾವು ರಿಜಿಸ್ಟರ್ ಪೋಸ್ಟ್ ಮೂಲಕ ಏನು ವ್ಯವಹಾರ ಮಾಡಬೇಕು ಅದನ್ನು ಮಾಡಬೇಕು ಬಿಟ್ಟರೆ, ಯಾವುದೇ ಅಧಿಕಾರಿಗಳನ್ನು ನಾವು ಈವರೆಗೆ ನಾವು ಪೌರಾಯುಕ್ತರ ಬಳಿ ಕೂಡ ಕೇಳಿಲ್ಲ ಯಾಕೆ ನೀವು ಆ ಕೊಳಚೆ ನೀರನ್ನಲ್ಲಿ ಬಿಡ್ತಾ ಇದ್ದೀರಿ. ಇದು ಹೊಸ ರೀತಿಯ ಆಂದೋಲನ ಇದು. ಹೌದು, ಅವರನ್ನು ಎಲ್ಲಿಂದ ಕೇಳಿಸಬೇಕು? ಯಾಕೆ ಯುವಕರಿಗೆ ಈ ಸಲಹೆ ಏನು ಕೊಟ್ಟರೆ, ಅವರ ಕಾಲು ಬುಡಕ್ಕೆ ಹೋಗಬೇಡಿ, ಹೀಗೆ ಮಾಡಿಸಿ, ಅದೊಂದು ಒಳ್ಳೆ ಸಲಹೆ. ಯಾಕಂದ್ರೆ 36 ವರ್ಷದಿಂದ ಅದನ್ನೇ ಮಾಡಿಕೊಂಡು ಬಂದಿದ್ದೇನೆ. ಅದು ಹೌ ಯೂಸ್ಲೆಸ್ ಇಟ್ ಇಸ್ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ನಿಮ್ಗೆ. ನೋಡಿ, ವಿಶಾಲ್ ಅಂತೇಳಿ ಒಬ್ರು ಡಿ ಸಿ ಇದ್ರು, ಆ ಡಿ ಸಿ ಅವರ ಹತ್ರ ಹೋಗಿ ನಾನು 3 ಸಮಸ್ಯೆಯನ್ನು ಹೇಳಿದೆ. ಉಡುಪಿದ್ದು ಒಂದು, ಅಂಡರ್ಗ್ರೌಂಡ್ ಡ್ರೈನೇಜ್ ಭಾಳ ತೊಂದರೆ ಆಗಿದೆ ಎಲ್ಲ ಕಡೆಯಲ್ಲಿ, ಇದಿದೆ ಸಮಸ್ಯೆ ಇದೆ. ಇನ್ನೊಂದು ಎಂಡೋಸಲ್ಫಾನ್ ಬಗ್ಗೆ ವಿಕ್ಟಿಮ್ಸ್ 800 ಜನರಿಗೆ ಇನ್ನೂ ಆಗಲಿಲ್ಲ. ಮತ್ತು ಸೀನಿಯರ್ ಸಿಟಿಸನ್ಸ್ ಎಲ್ಲ ಹೇಳುವಾಗ ಅವರು, ನಿಮಗೆಲ್ಲ ಯಾಕೆ ಉಸಾಬರಿ, ನಾವು ನೋಡ್ತೇವಲ್ವಾ ಅಂತ ಹೇಳಿದರು. ನಾನು ಹೇಳಿದೆ, ನೋಡಿ ಸ್ವಾಮಿ, ನೀವು ನೋಡಲಿಲ್ಲ, ನೀವು ಮಾಡಿದ್ರೆ ನಾನು ಬರ್ತಿರ್ಲಿಲ್ಲ. ಹೌದು, ಮಾಡಲಿಲ್ಲ ಅಂತೇಳಿ ನಾನು ಬಂದಿದ್ದೇನೆ ಅಂತ ಹೇಳಿದಾಗ, ಇಲ್ಲ ಇಲ್ಲ ಅದನ್ನು ನಾವು ನೋಡ್ತೇವೆ. ಅಲ್ಲ, ಎಂಡೋಸಲ್ಫಾನ್ 800 ಜನ ಮಕ್ಕಳು ಇನ್ನೂ ಕೈಕಾಲಿಲ್ಲದೆ ಇದ್ದಾರಲ್ಲ, ಅವ್ರಿಗೆ ಏನು ಕೊಡಲಿಲ್ಲ ಅಲ್ವಾ ಹೇಳಿದಕ್ಕೆ, ನೀವು ಯಾಕೆ, ನಿಮಗೆ ಏನು ಸಂಬಂಧ ಅಂತ ಕೇಳಿದರು. ಆಗ ಅವ್ರಿಗೆ ಅಲ್ಲ, ಅವ್ರು ಹೇಳಿದ ಮಾತು ಹೇಳ್ತಾ ಇದ್ದೇನೆ, ಅವ್ರ ಹೆಸರು ಹೇಳಿ ಹೇಳ್ತಾ ಇದ್ದೇನೆ. ಆಗ ಹೇಳಿದೆ ನಾನು, ಎಂಡೋಸಲ್ಫಾನ್ ಬಗ್ಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಬ್ಯಾನ್ ಆರ್ಡರ್, ಆಲ್ ಓವರ್ ಇಂಡಿಯಾ ಬ್ಯಾನ್ ಆರ್ಡರ್ ತಂದದ್ದು ನಾನೇ. ಕರ್ನಾಟಕ ಹೈಕೋರ್ಟಿಗೆ ಹೋಗಿ ಅವರಿಗೆ 500 ಕೋಟಿ ರೂಪಾಯಿಗಳ ಪರಿಹಾರವನ್ನು ತೆಗೆದುಕೊಂಡಿದ್ದ, ಆ ಕೋರ್ಟಿನ ತೀರ್ಪಿನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದನ್ನು ಇಂಪ್ಲಿಮೆಂಟೇಷನ್ ಮಾಡುವಾಗ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅವರನ್ನು ಸೇರಿಸಿಕೊಳ್ಬೇಕಂತ ಆ ಕಾರಣಕ್ಕಾಗಿ ಬಂದಿದ್ದೆ. ಆವಾಗ ಪರಿಚಯ ಆಯ್ತು, ಆವಾಗ ಅರ್ಥ ಆಯ್ತು ಅವರಿಗೆ. ಆವಾಗ ನಾನು ಹೇಳಿದೆ, ಈಗ ಇನ್ನು ನಾಗರಿಕತ್ರ ಸರಿ ಮಾತಾಡಲಿಕ್ಕೆ ಸಹ ನೀವು ಸ್ವಲ್ಪ ಕಲಿಬೇಕು, ಇದು ನಾಗರಿಕತ್ರ ಮಾತಾಡೋದಿಲ್ಲ. ಆ ದಿವಸ ನಾನು ನಿರ್ಧಾರ ಮಾಡಿದೆ, ಯಾವ ಡಿ ಸಿ ಹತ್ರ ಹೋಗುವ ಅಗತ್ಯಗಿಲ್ಲ, ಯಾವ ಕಾನ್ಸ್ಟಿಟ್ಯೂಷನ್ನಲ್ಲಿ ಬರ್ದಿಲ್ಲ, ನೀವು ಡಿ ಸಿ ಹತ್ರ ಹೋಗಬೇಕು, ಮುಖದ ಭೇಟಿಯಾಗಬೇಕು. ಮತ್ತು ಇನ್ನೊಂದು ಹೇಳ್ತೇನೆ ಆಲ್ವಿನ್, ಈಗ ನಾವು ಚೇಂಜ್ ಮಾಡ್ಬೇಕು ಯಾಕೆ ಅಂತೇಳಿದ್ರೆ, ಒಂದು ವರ್ಡ್ ಯೂಸ್ ಮಾಡ್ತಾರೆ ಮನವಿ ಅಂತ, ನೋ ಆಗ್ರಹ ಪತ್ರ, ಇನ್ನು ಮುಂದೆ ಯಾರು ಮನವಿ ಮಾಡ್ಲಿಕ್ಕಿಲ್ಲ. ಮನವಿ ಯಾರ ಹತ್ರ ಮಾಡಬೇಕು? ಟ್ಯಾಕ್ಸ್ ಕಟ್ಟುದು ನಾವು, ಎಲ್ಲ ನಾವು ಟ್ಯಾಕ್ಸ್ ಕೊಟ್ಟು ಪುನಃ ಮನವಿ ಮಾಡುದಾ? ಮನವಿ ಮಾಡ್ಲಿಕ್ಕಿಲ್ಲ ಇನ್ನು ಯಾರು? ಇದು ನಮ್ಮ ಹಕ್ಕು, ಅದು ಹಕ್ಕು, ಆ ಹಕ್ಕನ್ನು ನೀವು ನಾವು ತೆಗೆದುಕೊಂಡೇ ತೀರ್ತೀವಿ. ನೀವು ಮಾಡಲಿಲ್ಲ ಅಂತಾದರೆ, ಬ್ಯೂರೋಕ್ರಸಿ ಮಾಡಲಿಲ್ಲ ಅಂತಾದರೆ, ಶಾಸಕಾಂಗದವರು ಅದಕ್ಕೆ ಏನು ವ್ಯವಸ್ಥೆ ಮಾಡಲಿಲ್ಲ ಅಂತಾದರೆ, ನಾವು ಜುಡಿಷಿಯಲ್ ಸಿಸ್ಟಮಿಗೆ, ನ್ಯಾಯಾಂಗ ವ್ಯವಸ್ಥೆಗೆ ಹೋಗಿ ಕೇಳ್ತೀವಿ. ಲತ್ಲಾಮ್ ಯೂನಿವರ್ಸಿಟಿ ವರ್ಸಸ್ ಮಧ್ಯಪ್ರದೇಶ, ಸ್ಟೇಟ್ ಆಫ್ ಮಧ್ಯಪ್ರದೇಶದಲ್ಲಿ ಕ್ಲೀನ್ ಆಗಿ ನನ್ನ ಹತ್ರ ಅದರ ದಾಖಲೆಗಳಿವೆ, ಆ ಜಜ್ಮೆಂಟ್ ಕಾಪಿ ಇದೆ. ಆ ಜಜ್ಮೆಂಟ್ ಕಾಪಿ ಪ್ರಕಾರ, ಅದು ವಿವರವಾಗಿ ಹೇಳಲಿಕ್ಕೆ ಹೋಗುದಿಲ್ಲ ನಾನು, ಅವಶ್ಯ ಇದ್ರೆ ಮಾತ್ರ ಹೇಳ್ತೀನಿ. ಇಲ್ಲಾದರೆ ಮಧ್ಯಪ್ರದೇಶದಲ್ಲಿ ಸರ್ಕಾರದ ಹಟ್ಟಿಗೆ ರತ್ಲಾಮ್ ಮುನ್ಸಿಪಾಲಿಟಿ ಇದ್ದು ಇದು ಸಮಸ್ಯೆ, ಅಲ್ಲಿ ಸಾರ್ವಜನಿಕವಾಗಿ ಶೌಚ ಮಾಡ್ತಾ ಇದ್ರು. ಹೌದು ಹೌದು.
ಶೌಚ ಮಾಡುವಾಗ ಅಲ್ಲಿ ಅಲ್ಲಿ ಹತ್ತಿರ ಇದ್ದವರೆಲ್ಲ ಕಂಪ್ಲೇಂಟ್ ಮಾಡಿದರು, ನೋಡಿ ಅವರಿಗೆ ಶೌಚಾಲಯವನ್ನು ಕೊಟ್ಟುಕೊಡಿ, ಇದು ಸ್ಲಮ್ ಏರಿಯಾದಲ್ಲಿ ಎಲ್ಲರೂ ಬಂದು ಸಾರ್ವಜನಿಕ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಅಂತ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದರು. ಅಯ್ಯೋ, ಆಯಿತು ಕೋರ್ಟ್ನಲ್ಲಿ ಆಯಿತು, ದುಡ್ಡಿಲ್ಲ ಅಂತ ಹೇಳಲಿಕ್ಕಿಲ್ಲ ನೀವು ಮಾಡಿ ಅಂತ ಸ್ಟೇ ಲೋಕಲ್ ಕೋರ್ಟ್ ಹೇಳಿದರು. ಅವರು ಹೈಕೋರ್ಟಿಗೆ ಹೋದರು ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ. ಹೈಕೋರ್ಟ್ನವರು ಅವ್ರದ್ದು ದುಡ್ಡಿಲ್ಲ ಅಲ್ವಾ, ಹೇಗೆ ಮಾಡೋದಂತ. ಕಡೆಗೆ ಮ್ಯಾಟರ್ ಸುಪ್ರೀಂ ಕೋರ್ಟಿಗೆ ಹೋಯಿತು. ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ದುಡ್ಡು ಇಲ್ಲ ಎಂಬ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ಅವರ ಹಕ್ಕಿನ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಮಾಡಿ ಅಂತ ಹೇಳಿದರು. ಶ್ರೀಕಾಂತ್ ಶೆಟ್ರೆ, ಈ ರವೀಂದ್ರನಾಥ್ ಶಾನುಭಗರ ಗರಡಿಯಲ್ಲಿ ನೀವೆಲ್ಲ ಯುವಕರೆಲ್ಲಿಗೆ ಸೇರಿದ್ದೀರಿ, ನಿಮಗೊಂದು 10 ವರ್ಷ ಆಯಿತು ಈ ಕಡೆಯಲ್ಲಿ ಪರಿಸ್ಥಿತಿಯೆಲ್ಲ ನೋಡಿಕೊಂಡು ಸ್ವಲ್ಪ ಸಾಮಾಜಿಕ ಈ ಕಾಳಜಿ ನಿಮ್ಮಲ್ಲಿ ಮೂಡಿತು. ಉಳಿದ ಯುವಕರನ್ನು ನಾವೀಗ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ನೋಡಿದರೆ ಸಾಕಷ್ಟು ಯುವಕರು ಸೇರಿಕೊಂಡಿದ್ದಾರೆ, ಇವರು ಬರಲಿಕ್ಕೆ ಕಾರಣ ಮತ್ತು ಪ್ರೇರಣೆ ಏನು? ಇಲ್ಲ, ಒಂದನೇದಾಗಿ ನಿಮಗೆ ನೀವು ಒಂದು ಕಾಲವನ್ನು ಅಧ್ಯಯನ ಮಾಡಿ. ಈಗ 2005 2010 2014 ಈಗ ಈ ಸಂದರ್ಭದಲ್ಲಿ ಈ ರಿಲಿಜಿಯಸ್ ಅಂದರೆ ಒಂದು ಕೋಮು ಇದಕ್ಕೆಲ್ಲ ಬಹಳ ಅಟ್ರ್ಯಾಕ್ಟ್ ಆಗ್ತಾಯಿದ್ರು. ನೀವು ಕಳೆದ ಒಂದು 3-4 ವರ್ಷದಲ್ಲಿ ಗಮನಿಸಿದರೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಪರಿಸರದ ಬಗ್ಗೆ ಮಾತಾಡ್ತಾ ಇವೆ. ಅಲ್ಲಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳು, ಅಲ್ಲಲ್ಲಿ ಶ್ರಮದಾನ, ಅಲ್ಲಲ್ಲಿ ಇಂಗುಗುಂಡಿ ತೊಡೋದು, ಹೂಳೆತ್ತುವಿಕೆ, ಕೆರೆಗಳ ಪುನಶ್ಚೇತನ, ಮರ ಉಳಿಸಿ ಅಂತ ಹೋರಾಟ, ಇದೆಲ್ಲ ಇತ್ತೀಚೆಗೆ ನಡೀತಾ ಇದೆ. ಬಹುಶಃ ರವೀಂದ್ರನಾಥ್ ಶಾನ್ಭೋಗ್ ಅವರು ಹೇಳ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ ಬಹುಶಃ 5-10 ಜನರ ಅದೊಂದು ಅರಣ್ಯ ರೋಧನ ಆಗಿರುತ್ತಿತ್ತು. ಏನು ಪರಿಸರ ಉಳಿಸಿ ಅಂತ ಅಂದರೆ ಆ ಕಾಲದಲ್ಲಿ ಅದರ ಸೀರಿಯಸ್ನೆಸ್ ಇರಲಿಲ್ಲ. ಈಗ ನಾವು ತುಳುವಲ್ಲಿ ಒಂದು ಗಾದೆ ಇದೆ, ಪತ್ತನ ಜೆ ಪತ್ತು ಬನಿ ಬರ್ಸಂಡಲ್ಲ ಬರೋಡು ಅಂತ. ಅದು ಬರೋದು ಯಾವಾಗ, ಮೇಯ 3ನೇ ವಾರದಲ್ಲಿ ಮಳೆ ಬರಬೇಕಿತ್ತು, ಆದರೆ ಜೂನ್ 3ನೇ ವಾರದಲ್ಲಿ ಹೋಗಿದೆ. ಹೌದು, ಮಳೆ ಬರಲಿಲ್ಲ ಅಂದರೆ ಆಗ ನಮ್ಮಲ್ಲಿ ಚರ್ಚೆಗಳು, ಪ್ಯಾನಲ್ ಡಿಸ್ಕಷನ್ಗಳು ಸ್ಟಾರ್ಟ್ ಆಗ್ತವೆ. ನೀರಿನ ಸಮಸ್ಯೆ ಇದೆ, ಏನು ಮಾಡೋದು, ಎಲ್ಲೆಲ್ಲಿಂದ ಟ್ಯಾಂಕರಿಂದ ತುಂಬಿಸ್ಕೊಂಡು ಬಂದು ಕೊಡ್ತಾ ಇದ್ದಾರೆ, 5-5 ದಿನ ನೀರಿಲ್ಲದೆ ಸ್ನಾನ ಮಾಡದೆ ಆಫೀಸ್ಗೆ ಹೋಗುವ ಸ್ಥಿತಿ ಬಂತು ಕೆಲವರಿಗೆ. ಈ ಚರ್ಚೆಗಳು ಇದೆಲ್ಲವೂ ಕೂಡ ಮೇ 3ನೇ ವಾರದಲ್ಲಿ ಬಂದ ಮಳೆಯಲ್ಲಿ ತೊಳ್ಕೊಂಡೋಯ್ತು. ಮೇ 3ನೇ ವಾರದ ನಂತರ ಆ ಕಾಳಜಿ ಇಲ್ಲ, ಅಭಿಯಾನವೂ ಇಲ್ಲ, ಏನೂ ಇಲ್ಲ. ಅಂದರೆ ಮಳೆ ನೀರು ಬಂದ ನಂತರ ನೀರನ್ನು ಉಳಿಸಲು ಕೂಡ ಇಲ್ಲ ನಾವು. ಆ ನಂತರ ನೀರಿನ ಬಗ್ಗೆ ಯೋಚನೆ ಮಾಡೋದು ಮುಂದಿನ ಏಪ್ರಿಲ್ ಬೇಸಿಗೆಯಲ್ಲಿ. ಹೌದು, ಆಗ ಮತ್ತೆ ನೀರಿನ ಬಗ್ಗೆ ಬೋರ್ವೆಲ್ ಹೊಡಿತಾ ಇದ್ದಾರೆ, ಇನ್ನೊಂದಾಗ್ತಾ ಇದೆ, ಕೆರೆಗಳ ಉಳಿತಬೇಕು, ಇದೆಲ್ಲ. ಆದರೆ ಇತ್ತೀಚೆಗೆ ನನಗೆ ಅನಿಸಿರುವಂಥದ್ದು ಈ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಸರದ ಬಗ್ಗೆ ಮತ್ತು ನೀರಿನ ಬಗ್ಗೆ ಉಡುಪಿಯಲ್ಲಂತೂ ದೊಡ್ಡ ಮಟ್ಟದ ಒಂದು ಅವೇರ್ನೆಸ್ ಜನರಿಗೆ ನೋವಾಗಿದೆ ಈಗ. ಹೌದು, ಈಗ ಗೊತ್ತಾಗಿದೆ ಅದರ ವಿಷಯ. ನಾನು ಒಂದು ಸಣ್ಣ ಕತೆ ಹೇಳಬೇಕು. ನಮ್ಮ ಪಂಜಾಬ್ನಲ್ಲಿ ಜಲಂಧರ್ ಅನ್ನುವಂಥ ಒಂದು ಜಿಲ್ಲೆ, ಅಲ್ಲಿ ಕಾಲಿಬಿನ್ ಅಂತ ಒಂದು ನದಿ ಹರಿಯುತ್ತೆ. ಆ ನದಿ 40 ಹಳ್ಳಿಗಳು ಮತ್ತು 6 ನಗರಸಭೆಗಳನ್ನು ಹಾದು 160 ಕಿಲೋಮೀಟರ್ ಹರಿಯುವಂಥ ನದಿ ಅದು. ಆ ನದಿಯನ್ನು ಎಲ್ಲರೂ ಸೇರಿಕೊಂಡು ಅದನ್ನು ಇದೇ ರೀತಿ ಇಂದ್ರಾಣಿ ಏನೂ ಅಲ್ಲ, ಆದರೆ ಇದ್ರು ಅದನ್ನು ಕಿಲೋಮೀಟರ್ ಗಟ್ಟಲೆ ಅದರ ದುರ್ನಾತ, ಅಷ್ಟು ತ್ಯಾಜ್ಯಗಳು ಅದನ್ನು ಸೇರ್ತಾ ಇತ್ತು. ಕೊನೆಗೆ ಒಬ್ಬರು ಸಂತ, ಅವರು ಬಲ್ಬೀರ್ ಸಿಂಗ್ ಅಂತ ಹೇಳಿ, ಅವ್ರನ್ನ ಈಗ ಪಾನಿವಾಲೆ ಬಾಬಾ ಅಂತಲೇ ಕರೀತಾರೆ ಅಲ್ಲಿಯ ಜನ, ಅವರು ಸೇರಿ 6 ವರ್ಷಗಳ ಕಾಲ ನಿರಂತರ ಶ್ರಮದಾನ ಮಾಡಿ, ಅಂದರೆ 30-40 ವರ್ಷದಲ್ಲಿ ಹಾಳು ಮಾಡಿದ ನದಿಯನ್ನು ನಾಳೆ ನಾಡಿದ್ದು ಒಂದು ಅಭಿಯಾನ, ಒಂದು ಬೈಕ್ ರ್ಯಾಲಿ, ಒಂದು ಇದರಿಂದ ಅಲ್ಲ, ಇದು ನಿರಂತರವಾದಂಥ ಪ್ರಕ್ರಿಯೆ. ಅದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಇಡೀ ಊರಿನವರ ಸಹಕಾರ ಮತ್ತು ತೊಡಗಿಸಿಕೊಳ್ಳುವಿಕೆಯಿಂದ ನಡಿಬೇಕು. ಅದನ್ನು ಜೀವಂತವಾಗಿಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನು ಅದೇ ಆ ಕಾಲಿಬಿನ್ ನದಿಯಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬಂದು ಅದಕ್ಕೆ ಆ ವ್ಯಕ್ತಿಯನ್ನು ಅಭಿನಂದನೆ ಮಾಡಿ ಹೋಗಿದ್ರು. ಇದು ಇಡೀ ದೇಶಕ್ಕೆ ಮಾದರಿ. ಈ ಶಾನ್ಭಗುರು ಹೇಳಿದ ಹಾಗೆ ಕಾನೂನಾತ್ಮಕವಾದಂಥ ಹೋರಾಟ ಯಾಕೆ ಅಂತ ಕೇಳಿದರೆ, ಒಂದು ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. 2 ಇಕ್ಕೆಲಗಳಲ್ಲಿ ಹತ್ತಿರ ಹತ್ತಿರ ಬಂದು ನದಿಯನ್ನು ನುಂಗ್ಲಿಕ್ಕೆ 2 ಕಡೆಗಳಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಗಳು ಭೂಮಿಗೆ ರೇಟ್ ಬಂದಿದೆ, ಎಲ್ಲ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಈ ಒತ್ತುವರಿ ವಿಷಯ ಬಂದಾಗ ಇದರ ಬಗ್ಗೆ ವಿರುದ್ಧವಾಗಿ ಹೋಗುವಾಗ ನೀವಿಬ್ಬರು ಟಾರ್ಗೆಟ್ ಆಗ್ತೀರಿ, ರವೀಂದ್ರನಾಥ್ ಶಾನ್ಭಗ್ರೆ ಅಲ್ಲ, ಈಗ ಬಿಲ್ಡರ್ಗಳೆಲ್ಲ ಸೇರ್ತಾರ ಅಂತ ನಿಮ್ಮ ವಿರುದ್ಧ? ಇಲ್ಲ ಇಲ್ಲ, ಅದೇನಿಲ್ಲ. ಅದು ಯಾಕೆ ಅಂತೇಳಿದರೆ ನೋಡಿ, ಇಲ್ಲಿ ನಾವು ಕೋರ್ಟಿನ ಮೂಲಕ ಆರ್ಡರ್ ತರೋದು. ಹಿಂದಿನ ಸರ್ವೆ ಮ್ಯಾಪಿನ ಪ್ರಕಾರ ಯಾರ್ಯಾರ್ದು ಎಷ್ಟೆಷ್ಟು ಭೂಮಿ ಇದೆ ಅಂತ ಅದು ಅವರವರಿಗೆ ಹೋಗ್ತದೆ. ಅದರಿಂದ ಒತ್ತುವರಿ ಅಂತ ಹೇಳಿ ಸರ್ಕಾರ ಪ್ರೂವ್ ಮಾಡೋದು ವಿಷಯ, ನಾ ಪ್ರೂವ್ ಮಾಡೋದಲ್ಲ. ನದಿ ಇಷ್ಟೇ ಆಗಲ ಇದೆ ಅಂತೇಳಿ ಉಂಟಲ್ವಾ? ಆ ಅಷ್ಟು ಆಗಲ ಇದ್ದಾಗ ನೋಡಿ, ಅದಕ್ಕೋಸ್ಕರ ನಾನು ಮೊದಲು ಹೇಳ್ತೇನೆ. ಈಗ ನೋಡಿ ಚಿತ್ರಗಳನ್ನು ಎಕ್ಸ್ಪ್ಲೇನ್ ಆ ಚಿತ್ರದಲ್ಲಿ ಈಗ ನೋಡ್ತಾ ಇದ್ದೀರಿ ನೋಡಿ, ಇದು 1981 ಇಸ್ವಿಯಲ್ಲಿ ಶಿವರಾಮ್ ಕಾರಂತರು ಈಚೆಯಿಂದ ನಾನಿದ್ದೀನಿ, ಆಚೆಯಿಂದ ಜಲಮಂಡಳಿ ಮತ್ತು ಒಳಚರಂಡಿ ಮಂಡಳಿಯ ಇಂಜಿನಿಯರ್ ರಾಮಚಂದ್ರ ರಾಯರು ಅಂತ.
ಅವರು ಇದು ಎರಡು ಕಾರಣಕ್ಕಾಗಿ ನಡೆಯಿತು. ಇದು ಮೇ ತಿಂಗಳಲ್ಲಿ ನಡೆಯಿತು ಈ ಮೀಟಿಂಗ್. ಉಡುಪಿ ರಥಬೀದಿ ಪೇಜಾರು ಮಠದ ಹಿಂದೆ ನೋಡಿ ನೋಡ್ತಾ ಇದ್ದೀರಿ ನೀವು, ಹಿಂದೆ ಪೇಜಾರು ಮಠ ಇದೆ ಇಲ್ಲಿ. ಆಗ ಇದೇ ಸ್ಥಿತಿ, ನೀರು ಉಡುಪಿಯಲ್ಲಿ ಇಲ್ಲ, ಮೂರು ದಿವಸಕ್ಕೆ ಒಂದ್ಸರ್ತಿ ಎರಡು ದಿವಸಕ್ಕೆ ಒಂದ್ಸರ್ತಿ ಬರುವಂಥದ್ದು, ಹಾಗೆ ಒಳಚರಂಡಿದ್ದು ಸಮಸ್ಯೆ ಎಷ್ಟು ಅಂತೇಳಿದರೆ ಭಾಳ ಕಳಪೆ ಕಾಮಗಾರಿ. ಇದು ಎರಡರಲ್ಲಿ ಹೇಗೆ ಮಾಡ್ಬೋದು ಅಂಥೇಳಿ ನಾವು ಮಾಡಿದಾಗ ನಮಗೆ ಗೊತ್ತಾಯಿತು, ಈ ನೀರಿ ಸರಬರಾಜಿನ 15 ಲಕ್ಷ ಗ್ಯಾಲನ್ ನೀರು ಆಗ ಸರಬರಾಜು, ನಮಗೆ ಲೆಕ್ಕ ಇತ್ತು ಅಲ್ಲಿ 15 ಲಕ್ಷ ಗ್ಯಾಲನ್ ಆ ಕಾಲದಲ್ಲಿ ಆಗುವಾಗ ನಮಗೆ ಲೆಕ್ಕ ಕೊಡಿ ಅಂತ ಕೇಳಿದ್ದೆವು ನಾವು ಸಾರ್ವಜನಿಕರವಾಗಿ. ನಾವು ಕೇಳಿದ್ದು ಆವಾಗ ಆರ್ ಟಿ ಐ ಎಲ್ಲ ಇಲ್ಲ, ನಾವು ಇಷ್ಟೇ ಪ್ರಶ್ನೆ ಕೇಳಿದ್ದು. ಸ್ವಾಮಿ, ನಮ್ಮ ಉಡುಪಿಯಲ್ಲಿ ಧುಮಾಲೆ ಅಂತ ಹೇಳಿ ಒಬ್ಬರು ಚೀಫ್ ಆಫೀಸರ್, 81ನೇ ಇಸ್ವಿದ ನಾನು ಮಾತಾಡ್ತಾ ಇರೋದು, ಅವರಿಗೆ ಒಂದು ಲೆಕ್ಕ ಕೊಡಿ ಎಷ್ಟು ಅಂತ ಹೇಳಿ ಅಂತೇಳಿ. ಆಗ ಹೇಳಿದರು ನಮಗೆ ಕನ್ಸ್ಯೂಮ್ ಮಾಡಿದ ಲೆಕ್ಕ ಇಲ್ಲ, ಆದರೆ ಇದಕ್ಕೂ ಲೆಕ್ಕ ಉಂಟು. ಯಾವುದು ಎಷ್ಟು ಎತ್ತುತ್ತಾ ಇದ್ದೇವೆ ನೀರು, ಎಷ್ಟು 15 ಲಕ್ಷ ಗ್ಯಾಲನ್ ಆಯಿತು, 15 ಲಕ್ಷ ಗ್ಯಾಲನ್ ಉಂಟಲ್ಲ ಅದರದ್ದು ಕೊಡಿ ಅಂತ. ಹೇಗೆ ಕೊಡೋದು, ಬಿಲ್ ಕಲೆಕ್ಟ್ ಮಾಡ್ತಿರಲ್ಲ ನೀವು ಇಷ್ಟಿಂತಿಂದಲ್ಲೇ ಅದನ್ನು ಕೊಡಿ ಅಂತ ಹೇಳುವಾಗ 8 ಲಕ್ಷ 8.5 ಲಕ್ಷ ಆಯಿತು, ಇನ್ನೂ 7 ಲಕ್ಷದ್ದು ಲೆಕ್ಕ ಇಲ್ಲಿ ಹೋಯಿತು ಅಂತ. ಆಗ ಅವರು ಇನ್ನೊಂದು ಇದು ಮಾಡಿದರು, ನೋಡಿ ಸೈಂಟಿಫಿಕಲಿ ಹೇಗೆ ಅಪ್ರೋಚ್ ಆಗುವುದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ಏನು, ನಮ್ಮದು 62ಗಳಲ್ಲಿ ಪಬ್ಲಿಕ್ ಟ್ಯಾಪ್ ಉಂಟು, ಅದನ್ನು ತೆಗೆದಿದ್ದು ಗೊತ್ತಾಗುವುದಿಲ್ಲ ಹೇಳಿದರು. ಆಯಿತು, ಉತ್ತರ ಉಂಟು ಅವರ ಹತ್ರ ಅಲ್ಲ ಅಲ್ಲ ಉತ್ತರ ಹೇಗೆ ನಾವು ಆನ್ಸರ್ ಮಾಡಿದ್ದೀವಿ ನೋಡಿ, ಏನು ಜಗಳ ಇಲ್ಲ ಇಲ್ಲಿ. ನಾವು ಹೇಳಿದ್ದು ಹಾಗಾದ್ರೆ ನೀವು ಬನ್ನಿ ನಮ್ಮ ಹತ್ರ, 24 ಗಂಟೆ ನೀರು ಬರುವುದಿಲ್ಲ, ಆದರೂ 24 ಗಂಟೆ ಬರ್ತದೆ ಅಂತ ಎಣಿಸುವ ಒಂದು ಕೊಡ ತೆಗೆದುಕೊಂಡು 24 ಗಂಟೆ ಬಂದರೂ ಕೂಡ ಹೋಗೋ ಖರ್ಚಾಗೋ ನೀರು ಎಷ್ಟು ಅಂತ ಲೆಕ್ಕ ಮಾಡುವಾಗ ಇನ್ನೂ 3 ಲಕ್ಷ ಗ್ಯಾಲನ್ ಆಯಿತು, ಇನ್ನೂ 4.5 ಲಕ್ಷ ಗ್ಯಾಲನ್ ಇಲ್ಲ, 11.5 ಲಕ್ಷ ತನಕ ಲೆಕ್ಕ ಸಿಕ್ಕಿತ್ತು ನಮಗೆ, ಅದರ ನಂತರ ಲೆಕ್ಕ ಸಿಗುವುದಿಲ್ಲ. ಆಯಿತಪ್ಪ, ಆಗಿ ಚರ್ಚೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ ಆಯಿತು. ಮೇಯಲ್ಲಿ ಒಂದ್ಸರ್ತಿ ಹೀಗೆ ಒಂದು ಮಲ್ಪೆಗೆ ಹೋಗುವ ಅಂಥೇಳಿ ಒಂದು ನಾನು ಸ್ಕೂಟರ್ನಲ್ಲಿ ಹೋಗ್ತಾ ಇರುವಾಗ ಕಲ್ಮಾಡಿ ಸೇತುವೆ ಸೈಡ್ನಲ್ಲಿ ಒಂದು ಚಿಮ್ಮುತ್ತದೆ ನೀರು ಕಾರಂಜಿ ಹಾಗೆ. ಅರೆ ಕಲ್ಮಾಡಿಯಲ್ಲಿ ಕಾರಂಜಿ ಹಾಗೆ ಬರೋದು ಹೇಗೆ, ಯಾಕೆ ಆಗ ಮಲ್ಪೆ ವಾಟರ್ ಸಪ್ಲೈ ಇಲ್ಲ, ಅದು ಉಡುಪಿಯಲ್ಲಿ ಲಾಸ್ಟ್, ಏಕೆ ಅಂತೇಳಿ ನಾವು ಗೊತ್ತು ಮಾಡಿ ನೋಡಿದಾಗ ನಮಗೆ ಆಶ್ಚರ್ಯ ಆಯಿತು. ಆದಿ ಉಡುಪಿಯಲ್ಲಿ ನಮ್ಮ ಬಾರ್ಡರ್ ಇದೆಯಲ್ಲ, ಉಡುಪಿ ಆಗಿನ ಮುನ್ಸಿಪಾಲ್ಟಿ ಬಾರ್ಡರ್, ಅಲ್ಲಿಂದ ಅಂಡರ್ಗ್ರೌಂಡ್ ಕನೆಕ್ಷನ್ ಮಾಡಿಕೊಂಡು 4 ಲಕ್ಷ ನೀರು ಮಾರಾಟ ಮಾಡ್ತಾ ಇದ್ರು. ಅದು ಕಿಸೆಗೆ ಅದು ನೇರವಾಗಿ ಇಲ್ಲಿ ರಾಮಚಂದ್ರಾಯರಿಗೂ ಸಹ ಗೊತ್ತಿಲ್ಲದೆ ಬೆಂಗಳೂರಿನಲ್ಲಿ ಇದರ ವ್ಯವಹಾರ ಕುದುರಿಸ್ತಾ ಇತ್ತು. ಅಲ್ಲಿ ಬಂದರ್ ಇದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಆ ಬಂದರ್ ಕನ್ಸ್ಟ್ರಕ್ಷನ್ಸ್ಗೆ ಎಲ್ಲ ಇಲ್ಲಿದ್ದು ನೀರು ಹೋಗುವಂಥದ್ದು. ಆವಾಗ ಫಸ್ಟ್ ಟೈಮ್ ಎಲ್ಲ ಪತ್ರಿಕೆಗಳು ಒಂದು ಪುಟದ ಕಂಪ್ಲೀಟ್ ಲೇಖನ, ಇವತ್ತಿಗೆ ಸಹ ನಮ್ಮ ಹತ್ರ ಉಂಟು ಆ ಲೇಖನ, ಉಡುಪಿ ನಳ್ಳಿ ನೀರು ಹಗರಣ ಅಂಥೇಳಿ. ಎಷ್ಟು ವರ್ಷದಿಂದ ಇವರು ಮಾಡಿರ್ಬೋದು ಎಲ್ಲ ಕ್ಯಾಲ್ಕುಲೇಷನ್ ಕೊಟ್ಟ ಮೇಲೆ ಏನು ಮಾಡೋದಂತೆ. ಆವಾಗ ನೋಡಿ ಟಿ ವಿ ಇಲ್ಲ, ಯಾವುದೂ ಇಲ್ಲ, ನಾವು ಎಲ್ಲ ನಮ್ಮ ಗುರುಗಳು ಶಿವರಾಮ್ ಕಾರಂತರು, ಶಿವರಾಮ್ ಕಾರಂತರು ಹೇಳಿದಾಗೆ ಹೇಳಿದರು ಅವರಿಗೊಂದು ನೋಟಿಸ್ ಕೊಡಿ, ನಿಮಗೆ ಸಾಧ್ಯ ಇದ್ದರೆ ನಾವು ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ. ಎಲ್ಲಿ ಮಾಡೋದಂತಾಯಿತು, ಪೇಜಾರ ಮಠದ ಹೊರಗೆ ಮಾಡೋದಂತಾಯಿತು. ಇಡೀ ನಾಗರಿಕರು ಅದರಲ್ಲಿ ನೋಡಬಹುದು, ಪಬ್ಲಿಕ್ ಎಲ್ಲ ಬೆಂಚ್ ಹಾಕಿ ಕೂತ್ಕೊಂಡು ಸೈಡ್ನಲ್ಲಿ ನಿಂತುಕೊಂಡು 3.5 ಗಂಟೆಗಳ ಆಪ್ತಿ ಅದಾಲತ್ ನಡೆಸಿದ್ದೀವಿ ನಾವು. 3.5 ಗಂಟೆ ಹಾಂ, 5 ಗಂಟೆಯಿಂದ ಹಿಡಿದು 8.5 ಗಂಟೆವರೆಗೆ ಆನ್ಸರ್ ಮಾಡಬೇಕು. ದುಮಾಲಿ ಅವರು ಆಫೀಸರ್ಸ್ ಬಂದಿದ್ರ, ಅವ್ರು ಬರದೇ ಉಪಾಯ ಇಲ್ಲ ಆಯಿತು, ಯಾಕಂದ್ರೆ ನಾವು ಆ ಕಾಲದಲ್ಲಿ 3.5 ಸಾವಿರ ಕ್ರೌಡ್ ಅಂದ್ರೆ ದೊಡ್ಡದು ಅಲ್ಲ, ಇಡೀ ಉಡುಪಿಯಲ್ಲಿ ಬಂದಾಗಿದೆ ಬಂದೆಲ್ಲ, ಯಾಕಂದ್ರೆ ನೀರಿಲ್ಲ ಕುಡಿಲಿಕ್ಕೆ, ಡ್ರಾಪ್ ನೀರಿಲ್ಲ, ಇದು ಹೇಗೆ ಅಂತೇಳಿ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಅಲ್ಲಿ ಬಂದಾಯ್ತು, ಆ ದಿವಸದಿಂದ ಮಳೆ ಬರುವ ತನಕ 24 ಗಂಟೆ ನೀರು ಉಡುಪಿಗೆ. ಸಿ ದಟ್ ವಾಸ್ ದ ಫಸ್ಟ್ ಡೆಮಾನ್ಸ್ಟ್ರೇಷನ್ ದ್ಯಾಟ್ ಇಫ್ ಪೀಪಲ್ ಕಮ್ ಟುಗೆದರ್ ಆ್ಯಂಡ್ ಸೈಂಟಿಫಿಕಲಿ ಅಪ್ರೋಚ್, ಗಲಾಟೆ ಮಾಡಬೇಕು ಸ್ಟ್ರೈಕ್ ಮಾಡಬೇಕು ಏನಿಲ್ಲ, ಸೈಂಟಿಫಿಕಲಿ ಅಪ್ರೋಚ್ ಮಾಡಿದ್ರು ಇದು ಸಿಗುತ್ತೆ ಅಂತೇಳಿ. ಅದು ಎಲ್ಲ ದಾಖಲೆಗಳು ಇವತ್ತಿಗೂ ನನ್ನ ಹತ್ರ ಇದೆ, ಲೈವ್ ಇದೆ. ಗುಡ್, ಅಂಥ ದಾಖಲೆ ಅಂಥ ದಾಖಲೆಗಳನ್ನು ಇವತ್ತು ಒಟ್ಟು ಮಾಡಿಕೊಂಡು ಇದನ್ನು ಹೇಳ್ತೀನಿ. ಈಗ ಹೇಗೆ ಮುಂದುವರಿತೀರಿ ಅಂತ. ಹಾಂ, ಅದೇ ಈಗ ನೋಡಿ, ನಮ್ಮ ಹತ್ರ ಕೆಲವು ದಾಖಲೆಗಳಿವೆ. ಅವರ ಕಾಲ ಬಳಿಗೆ ಹೋಗ್ಲಿಕ್ಕಿಲ್ಲ ಅದೊಂದು ಹೇಳಿದಿರಿ ನೀವು. ಅದು ಇನ್ನು ಈ ಜನ್ಮಕ್ಕಿಲ್ಲ, ಇವತ್ತು ಮಾತ್ರ ಅಲ್ಲ, ನಾನು ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಈಗ ಮೂವ್ಮೆಂಟ್ ಇದ್ದು ಗತಿ ಏನು ಆಗಿದೆ ಅಂತ ಹೇಳಿದರೆ, ಆ ಗತಿಯನ್ನು ನಾವು ಚಲನೆ ಎಲ್ಲ ಮಾಡಿ ಆಗಿದೆ. ಪ್ರಿಯಾಂಕಾ ಮೇರಿಯವರು ಡಿ ಸಿ ಆಗಿದ್ದಾಗ ಒಂದ್ಸರ್ತಿ ಕೇಳಿದ್ರು, ನೀವು ಯಾಕೆ ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ಅಂತೇಳಿ.
ನಿಮ್ಮ ಪ್ರಿಸಿಡಿಸ್ ಬ್ರಿಟಿಸಿಸರ್ ಹೀಗೆ ಹೇಳಿದರು ಅಂತ ಹೇಳಿದ ಮೇಲೆ ಅಲ್ಲ ಹಾಗಿಲ್ಲ, ನೀವು ಪ್ರತಿಯೊಬ್ಬರು ಹಾಗೆ ಮಾಡಬೇಕು. ನಾನು ನೋಡಿ ಸ್ವಾಮಿ ಅಮ್ಮ ನಮಗೆ ಟೆಸ್ಟ್ ಮಾಡೋದು ಯಾರು ಎಷ್ಟು ನನಗೆ ಅದರದ್ದು ಪುರುಸತ್ತು ಇಲ್ಲ, ಟೈಮ್ ಸಹ ಇಲ್ಲ, ಈಗ 71 ವರ್ಷಕ್ಕೆ ಅದು ಮಾಡುವುದು ಸರಿ ಇಲ್ಲ. ಆದ್ದರಿಂದ ಇಲ್ಲ ಇಲ್ಲ ಸರ್, ಹ್ಯೂಮನ್ ಟ್ರಾಫಿಕಿಂಗ್ಗೆ ಮತ್ತು ಇದಕ್ಕೆಲ್ಲ ನಾವು ನಿಮ್ಮನ್ನೇ ನೋಡಲ್ ಆಫೀಸರ್ ಅಂತ ಮಾಡಿದ್ದೇವೆ, ಅದರಿಂದ ನೀವು ಏನಾದರೂ ಇದ್ರ ಕಂಡೆ ನಮಗೆ ಕೊಡಬೇಕು ಅಂತ ಹೇಳಿದರೆ, ಆದರೂ ನಾನು ಎಲ್ಲ ಲಿಖಿತವಾಗಿ ನೀಡುತ್ತಿದ್ದೇನೆ ಶಿವಾಯ್, ಅಲ್ಲಿ ಹೋಗಿ ಮಾಡುವ ಪ್ರಶ್ನೆ ಇಲ್ಲ. ಎರಡನೇದು, ಈಗ ನಮಗೆ ಮೂಲ ಹುಡುಕದಂತಾದರೆ 80th century ತನಕ, ಸಾಧಾರಣ 75-80 ತನಕ ಇಲ್ಲಿ ಈಗ ರಾಜಾಂಗಣದಲ್ಲಿ ಒಂದು ಇದಿದೆಯಲ್ಲ ಗೀತಾಭವನ, ಅಲ್ಲಿಂದ ಬುಡ್ನಾರ್ವರೆಗೆ ಒಂದೊಂದು ಮನೆ ಇರಲಿಲ್ಲ. ಆಚೀಚೆ ಗದ್ದೆ ಮತ್ತು ಈ ನದಿ, ಅಲ್ಲಿ ಮಧ್ಯದಲ್ಲಿ ಈಗ ಈ ಶಾರದಾ ಕಲ್ಯಾಣ ಮಂಟಪದಿಂದ ಮುಂದೆ ಹೋಗುವಾಗ ಅಲ್ಲಿ ಇವರು ಮಡಿವಾಳರು ಅಲ್ಲಿ ಒಂದು ಅವರಿಗೆ ಬಟ್ಟೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಮೇನ್ ರಿವರ್ ಹಾಳಾಗಬಾರ್ದು ಅಂತ ಸೈಡ್ ಕೈ ಮಡ್ಡೆಲ್ ತೋಡು ಅಂತ ಹೆಸರು, ಆ ಮಡ್ಡೆಲ್ ತೋಡಿನಲ್ಲೇ ಅವ್ರು ಮಾಡಬೇಕು, ಅದು ಪುನಃ ಇದು ಇಲ್ಲಿಗೆ ಬರಬಾರ್ದು, ಅಷ್ಟು ವ್ಯವಸ್ಥೆ ಇತ್ತು. ಹಾಂ, ಮುಂದೆ ಬಂದರೆ ನೀವು ಆಶ್ಚರ್ಯ ಆಗ್ತದೆ, ಈಗಿನ ಪೂರ್ಣಪ್ರಜ್ಞ ಕಾಲೇಜ್ ಉಂಟಲ್ಲ ಅದಕ್ಕೆ ಅಬ್ಜಾರಣ್ಯ ಅಂತ ಹೆಸರು, ಅಬ್ಜಾರಣ್ಯ ಅರಣ್ಯ, ನಾನು ಅರಣ್ಯ ನಾನು ನೋಡಿದ್ದೀನಿ. ಅಲ್ಲಿಂದ ಬರುವ ನೀರು ವೆಂಕಟರಮಣ ದೇವಸ್ಥಾನದ ಹಿಂದಿನಿಂದ ಬಂದು ಈಚಿನಿಂದ ಬಂದು ಸೀದಾ ಕಲ್ಸಂಕ ತೋಡಿಗೆ ಸೇರುವಂಥದ್ದು, ಈಗಿನ ಕಲ್ಸಂಕ ತೋಡಿಗೆ. ಆವಾಗ ನಾನು ಹೇಳ್ತೇನೆ, ಮಳೆ ಬಂದ ತಕ್ಷಣ ವೆಂಕಟರಮಣ ದೇವಸ್ಥಾನದ ಕೆರೆಯನ್ನು ತುಂಬಿಸಿ ಮಧು ಸರೋವರನ್ನು ಅದೇ ತುಂಬಿಸಿ ಅದರ ನಂತರ ಈಚೆ ಬರ್ತಿತ್ತು ನೋಡಿ. ಇಲ್ಲಿಂದ ಮುಂದೆ ಹೋಗುವಾಗ ಶಂಕರನಾರಾಯಣದ ಕೆರೆ, ಮಹಾಲಿಂಗೇಶ್ವರದ ಕೆರೆ, ಎಲ್ಲ ಕೆರೆಗಳನ್ನು ಫುಲ್ ಮಾಡಿ ಅದು ಕಲ್ಯಾಣ ಸೇರುತ್ತೆ. ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆದ್ದರಿಂದ ಇದೆಲ್ಲ ವ್ಯವಸ್ಥೆ ಇತ್ತು. ಈಗ ಅದನ್ನು ಒಳಗಿಂದ ಕನೆಕ್ಷನ್ ಸಹ ಉಂಟು, ಅದಕ್ಕೆ ವೆಂಕಟರಮಣ ದೇವಸ್ಥಾನಕ್ಕೆ ಅಲ್ಲಿಂದ ಕನೆಕ್ಷನ್ ಉಂಟು. ಅಲ್ಲಿ ತೋಡಿಗೆ ಬಂದ ಇದಕ್ಕೆ ಆ ನದಿಗೆ ಬಂದ ಸುರಿಗೆ ಇಲ್ಲಿ ಬರ್ತಿತ್ತು, ಇಲ್ಲಿಂದ ಸಗರಿಯಿಂದ ಸಹ ಹಾಗೆ ಹೋಗ್ತಿತ್ತು. ಇಷ್ಟು ಕ್ಲೀನ್ ಅರೇಂಜ್ಮೆಂಟ್ ನಮ್ದು ಹಿರಿಯರು ಮಾಡಿಟ್ಟದನ್ನು ನಾವು ಹಾಳು ಮಾಡಿದ್ದೀವಲ್ಲ, ನೀವು ಅನುಭವಿಸ್ಬೇಕು. ಅದಕ್ಕಾಗಿ ಈಗ ಎಂತ ಅಂತೇಳಿದರೆ, ಸುರಿಗೆ ನೀವು ಅಂಡರ್ಗ್ರೌಂಡ್ ಡ್ರೈನೇಜ್ ಸರಿ ಮಾಡಿ ಅಂತ. ಹಾಗಾದರೆ ಏನು ಸರಿ ಇಲ್ಲವಾ ಅಂತ ನೀವು ಕೇಳಬಹುದು. ಅಲ್ಲಿ ಒಂದು ಪಿಕ್ಚರ್ ಇದೆ, ಅಲ್ಲಿ ನೋಡಿದ್ದೀರಿ ನೀವು, 1980 June 14 ತಾರೀಕಿಗೆ ಒಂದು ನೆರೆ ಬಂದಿತ್ತು ಉಡುಪಿಯಲ್ಲಿ. ಆ ಉಡುಪಿ ನೆರೆ ಬಂದದ್ದು ಹೇಗೆ ಗೊತ್ತಾ ನಿಮಗೆ? ಇವರು ತೋಡಿನಲ್ಲಿ ಮ್ಯಾನ್ ಹೋಲ್ ಮಾಡಿದ್ದಾರೆ. ಅಯ್ಯೋ, ಆ ತೋಡಿನಲ್ಲಿ ಮ್ಯಾನ್ ಹೋಲ್ ಮಾಡಿದ್ದನ್ನು ಒಂದು ಚಿತ್ರ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಇದೆ. ಅದರಲ್ಲಿ ನೀವು ಸ್ಪಷ್ಟವಾಗಿ ನೋಡಬಹುದು, ಮ್ಯಾನ್ ಹೋಲನ್ನು ಅಂಡರ್ಗ್ರೌಂಡ್ ಡ್ರೈನೇಜ್ ಮ್ಯಾನ್ ಹೋಲನ್ನು ಡ್ರೈನೇಜ್ ಇದರಲ್ಲಿ ನದಿಯಲ್ಲಿ ಮಾಡುವುದಲ್ಲ. ಅದು ಮಾಡಿದ್ರಿಂದಾಗಿ ಇಡೀ ಉಡುಪಿಯಲ್ಲಿ ನೆರೆ ಬಂತು. ನೆರೆ ಬಂದು ಎಷ್ಟೋ ಬಿಲ್ಡಿಂಗ್ಗಳು ಮುಳುಗಿ ಹೋದವು. ಆವಾಗದಿಂದ ನಾವು ಇದರಲ್ಲಿ ಎಚ್ಚರ ವಹಿಸ್ತಾ ಇದ್ದೀವಿ. ಆದರೆ ನಗರ ಬೆಳೀತು, ನಗರ ಬೆಳೆದಾದ ತಕ್ಷಣ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಏನಿಲ್ಲದೆ ಹೋಯಿತು, ಎಷ್ಟು ಕಳಪೆ ಕಾಮಗಾರಿ ಅಂತೇಳಿ ನಾವು ಎಲ್ಲವನ್ನು ರೆಕಾರ್ಡ್ ಮಾಡಿದ್ದೇವೆ. 80th century ಹೇಳ್ತಾ ಬಂದಿದ್ದೇವೆ. ಇವತ್ತಿಗೂ ನಾನು ಹೇಳ್ತೇನೆ ನಿಮಗೆ, ಬನ್ನಂಜೆ ಏರಿಯಾದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ 6 inch ಪೈಪ್ನಲ್ಲಿ ಸ್ವಾಮಿ, ಅಲ್ವಿನ್ ಕ್ಯಾನ್ ಯು ಬಿಲೀವ್ ಇಟ್? 6 inch ಪೈಪ್ನಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಹೇಗೆ ಹೋಗ್ತದೆ? ಎಲ್ಲ ಈಗ ಈ ಸರ್ತಿ ಕುಡಿಯುವ ನೀರಿನ ಇದು ಪ್ರಾಬ್ಲಮ್ ಇರಲೇ ಇಲ್ಲ, ಅವರವರ ಮನೆಯದು ಬಾವಿ ನೀರು ಕುಡಿಲಿಕ್ಕೆ ಅವರಿಗೆ ಆಗಲಿಲ್ಲ ಅಷ್ಟೇ. ಆದ್ದರಿಂದ ಅಂಡರ್ಗ್ರೌಂಡ್ ಡ್ರೈನೇಜ್ ಸರಿಯಾದರೆ ನಮಗೆ ಉಡುಪಿಯ 75% ಸಮಸ್ಯೆ ಸಾಲ್ವ್ ಆಗುತ್ತೆ ಅಷ್ಟೇ. ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿ ನೀವು, ಆವಾಗ ನಾವು ಅಲ್ಲಿಂದ ಈಗ ನಮ್ಮ ಎಲ್ಲ ಯುವಕರು ಪುನಃ ಅಲ್ಲಿಂದ ಇಂದ್ರಾಳಿಯಿಂದ ಈ ಸರ್ತಿ ನಡ್ಕೊಂಡು ಹೋಗ್ತಾರೆ, ಬೈಕ್ನಲ್ಲಿ ಹೋಗೋದಿಲ್ಲ, ನಡ್ಕೊಂಡು ಹೋಗಿ ನೋಡಿ ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಿದೆ, ಇನ್ನು ಮುಂದೆ ಇಲ್ಲಿಗೆ ಬರದ ಹಾಗೆ ಮಾಡೋದು ನಿಮ್ಮ ಕೆಲಸ ಅಂತ ಹೇಳಿ ನಿಮ್ಮ ಬಾವಿಗೆ ಒಳ್ಳೆ ನೀರು ಬರ್ತಾ ಇದೆ ಅಂತ. ಒಂದು ಮತ್ತೆ ಅಲ್ಲಿನ ಹೇಳ್ತೀನಿ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಒಂದಿದೆ, ಒಂದು ಮೆಷರ್, ಅದು ಪೊಲ್ಯೂಷನ್ ಎಷ್ಟು ಅಂತ ಹೇಳಿ ಅದನ್ನು ನಿರ್ಧಾರ ಮಾಡ್ತದೆ, BOD ಅಂತ ಹೇಳ್ತೇವೆ. ಆ ಕೆಲವು BOD ತನಕ ನೇಚರ್ ಇದೆಯಲ್ಲ ತನ್ನಷ್ಟಕ್ಕೆ ಅದನ್ನು ವಾಟರ್ನ ಸರಿ ಮಾಡ್ತದೆ, ಪ್ಯೂರಿಫೈ ಮಾಡ್ತದೆ. ಒಂದು BOD ಒಂದು ಹಂತವನ್ನು ದಾಟಿದ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಎಲ್ಲ ಬಾವಿಗಳಲ್ಲಿ ಹಂತ ದಾಟಿ ಆಗಿದೆ ವಿಪರೀತ. ಈಗ ಅದನ್ನ ಶುದ್ಧೀಕರಿಸುವುದುಂಟಲ್ಲ, ಅದು ಒಂದು ದೊಡ್ಡ ಚಾಲೆಂಜ್.
ಇದನ್ನು ನೀವು ಫಸ್ಟ್ ಸರಿ ಮಾಡಬೇಕು. ಎರಡನೇದಾಗಿ ನಾವು ಮುನ್ಸಿಪಾಲ್ಟಿ ಒಟ್ಟಿಗೆ ಹೇಳಿದೆ ಅಂತಂತೇಳಿದರೆ ಎಲ್ಲ ಬಾವಿಗಳನ್ನು ಶುದ್ಧೀಕರಿಸಿರಿ. ಆವಾಗ ಇನ್ನು 5 ವರ್ಷ ಸತತವಾಗಿ ನಮ್ಮ ಯುವಕರು ಕೆಲಸ ಮಾಡಿದರೆ ನಾನು ತೋರಿಸಿಕೊಡ್ತೀವಿ ಯಾವ ರೀತಿಯಲ್ಲಿ ಈ ನದಿಯನ್ನು ಉಳಿಸಬಹುದು ಅಂತ. ಸರಿ, ಶ್ರೀಕಾಂತ್ ಶೆಟ್ರೆ, ತಮ್ಮ ಅಭಿನಯ ಈ ಅಭಿಯಾನವನ್ನು ನೋಡಿ ಇನ್ನೂ ಹೆಚ್ಚಿನ ಯುವಕರಾಗಲಿ ಅಥವಾ ಈ ನದಿ ತಟದಲ್ಲಿರುವಂಥ ಜನರಾಗಲಿ ಏನಾದರೂ ಸ್ಪಂದನೆ ತೋರಿಸಿದಾರ, ಹೌದು ಇದು ಮಾಡಬೇಕು ನಾವಿದ್ದೇವೆ ನಿಮ್ಮೊಂದಿಗೆ? ನೋಡಿ, ನಾನು ಮಾಧ್ಯಮದ ಒಬ್ಬ ಪ್ರತಿನಿಧಿಯಾಗಿ ಮಠದ ಬೆಟ್ಟು ಪರಿಸರಕ್ಕೆ 1-2 ವರ್ಷದ ಹಿಂದೆ ಹೋದಾಗ ಅಲ್ಲಿಯ ಜನರು ಮುನ್ಸಿಪಾಲಿಟಿಯಲ್ಲಿ ಪೈಪಲ್ಲಿ ಬರುವಂಥ ನೀರಲ್ಲಿ ಕೂಡ ಹುಳ ಬರ್ತಾ ಇದೆ ಅಂಥೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದದನ್ನು ಗಮನಿಸಿದ್ದೇನೆ. ಅಂದರೆ ಈ UGD ಮತ್ತು ನೀರಿನ ಕುಡಿಯುವ ನೀರಿನ ಸಂಪರ್ಕ ಒಟ್ಟಿಗಿರುವುದರಿಂದ ಆ ಭಾಗದಲ್ಲಿ ಆ ರೀತಿಯ ಸಮಸ್ಯೆ ಇತ್ತು. ಆದರೆ ಎಲ್ಲರೂ ಕೂಡ ಅದರ ಬಗ್ಗೆ ಎಷ್ಟು ಹೋರಾಟ ಮಾಡಿ ಬೇಸತ್ತು ಹೋಗಿದ್ದಾರೆಂದರೆ, ಈಗ ಯಾರಾದರೂ ನಾವು ಹೋರಾಟ ಅಭಿಯಾನ ಅಂತ ಹೇಳಿದರೆ ಯಾರು ಜನರು ಇದರ ಹತ್ತಿರ ಬರಲಿಕ್ಕೆ ತಯಾರಿಲ್ಲ. ಅಷ್ಟರ ಮಟ್ಟಿಗೆ ಅವರೆಲ್ಲ ಭ್ರಮ ನಿರಸನರಾಗಿದ್ದಾರೆ. ಆದರೆ ಮೊನ್ನೆ ಒಂದು ಒಳ್ಳೆಯ ವಾತಾವರಣ ಮಠದ ಬೆಟ್ಟು ಮತ್ತು ಕೊಡವೂರು ಪರಿಸರ ಮತ್ತು ನಿಟ್ಟೂರು ಪರಿಸರದ ಯುವಕರು ದೊಡ್ಡ ಮಟ್ಟದಲ್ಲಿ ಮೊನ್ನೆ ಬಂದಿದ್ದರು ಮತ್ತು ಇನ್ನಷ್ಟು ಸಂಘ ಸಂಸ್ಥೆಗಳು ಇದರ ಜೊತೆ ಸೇರ್ಲಿಕ್ಕಿವೆ. ಮತ್ತು ಈ ಒಟ್ಟು ಹೋರಾಟದ ಸ್ಥೂಲ ಪರಿಚಯ ನಾನು ಹೇಳಬೇಕು. ಏನಂದರೆ, ಒಂದು ಕಾನೂನಾತ್ಮಕವಾದಂಥ ಹೋರಾಟ ರವೀಂದ್ರನಾಥ್ ಶಾನ್ಭೋಗ್ ಅವರ ಮಾರ್ಗದರ್ಶನದಲ್ಲಿ ಅದು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದು ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ನಾವು ಮಾಡ್ತೀವಿ. ಎರಡನೆಯದ್ದು ಜನಜಾಗೃತಿ. ಜನಜಾಗೃತಿ ಹೇಗಂದರೆ, ಈಗ ಒಂದು ಈ ನದಿಗೆ ಒಂದು ಧಾರ್ಮಿಕ ಪಾವಿತ್ರ್ಯತೆ ಇದೆ. ನೀವು ಅಲ್ಲಿ ಕೊಟ್ಟಾಗ ಅದನ್ನು ನೀವು ತೀರ್ಥ ಅಂತ ಕುಡಿತೀರಿ, ಆನಂತರ ಅದು ಮುಂದೆ ಹೊರ ಹರಿದು ಬಂದ ಮೇಲೆ ಅದಕ್ಕೆ ಶೌಚಾಲಯದ ನೀರನ್ನು ಬಿಟ್ಟರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಗಾಗಿ ಅದು ಸಮುದ್ರದವರೆಗೂ ತೀರ್ಥವಾಗಿ ಹರಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇಂದ್ರಾಣಿ ಉಳಿಸಿ ಅಂತ ಹೇಳಿ ಒಂದು ಸ್ಟಿಕ್ಕರ್ ಅಭಿಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಆ ಪಂಚದುರ್ಗಾ ಪರಮೇಶ್ವರ ದೇವಸ್ಥಾನದಿಂದ ಹಿಡಿದು ಶಂಕರನಾರಾಯಣದವರೆಗೆ ಎಲ್ಲ ಎರಡೂ ಇಕ್ಕೆಲಗಳಲ್ಲಿರುವಂಥ ಮನೆಗಳಿಗೂ ಕೂಡ ಅದನ್ನು ವಿತರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ, ಅದರ ಜೊತೆಗೆ ನಮ್ಮದೊಂದು ಸರ್ವೆ ಕೆಲಸ ಆಗುತ್ತೆ. ಹೋದ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಎಷ್ಟು ನೀರಿನ ಬಳಕೆ ಆಗುತ್ತೆ, ಅವರು ಎಷ್ಟು ತ್ಯಾಜ್ಯವನ್ನು ಈ ನದಿಗೆ ಹರಿಸ್ತಾ ಇದ್ದಾರೆ, ಯಾರ್ದಾದ್ರೂ ಕನೆಕ್ಷನ್ ಕೊಟ್ಟದಿದೆಯಾ, ಇದೆಲ್ಲವನ್ನು ನಾವು ಗಮನಿಸಬೇಕು. ಎಷ್ಟು ಬಾವಿಗಳು ಹಾಳಾಗಿದೆ, ಇದೆಲ್ಲ ಒಂದು ಡಾಟಾ ಕಲೆಕ್ಷನ್ ಕೂಡ ನಮಗೆ ಮಾಡಿದಾಗೆ ಆಗ್ತದೆ. ಅದರ ಜೊತೆಗೆ ಈ ಒಂದು ಪ್ರಯತ್ನವನ್ನು ನಾವು ಮುಂದಿನ ಭಾನುವಾರದಿಂದ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ನೀವು ಬೀದಿ ನಾಟಕಗಳಿರ್ಬೋದು, ಹೋರಾಟಕ್ಕೆ ಪೂರಕವಾಗಿ ಶ್ರಮದಾನ. ನಾವು ಈಗ 5 ವರ್ಷದಿಂದ ನಗರಸಭೆ, ಈ ದರಿದ್ರ ನಗರಸಭೆ ಇದು ನರಸತ್ತ ನಗರಸಭೆ. ಅದು ಅದಕ್ಕೆ ನೀವು ಏನು ಹೇಳಿದ್ರೆ ಅದು ಒಂಥರ ಕೋಮಾ ಸ್ಟೇಜಲ್ಲಿದೆ. ಅದು ಮಾನವೀಯತೆಯನ್ನು ಮರೆತು ಬಿಟ್ಟಿದೆ. ಅದಕ್ಕೆ ಏನು ನೀವು ಏನು ಹೇಳಿದ್ರೆ ಅದನ್ನ ಅಧಿಕಾರಿ ಇದ್ದಾನೆ ಅವರು ಈ ರೀತಿಯಲ್ಲಿ ಆಗ್ತಾ ಇದೆ ಅಂದ್ರೆ ನಗ್ತಾರೆ ಅವರಷ್ಟೇ. ಅದಕ್ಕಿಂತ ಹೆಚ್ಚು ಅವರಲ್ಲಿ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೊರ ಜಿಲ್ಲೆಯವರು ಇರ್ಬೋದು. 5 ವರ್ಷದಿಂದ ಅದರ ಇಕ್ಕೆಲಗಳನ್ನ ಪೊದೆಗಳನ್ನ ಕಡಿದು ಅದನ್ನ ಶುಚಿಗೊಳಿಸುವಂತದ್ದು ಹೂಳೆತ್ತುವ ಕೆಲಸನೇ ನಡೆಯಲಿಲ್ಲ. ಅಲ್ಲಿ ಬುಲ್ಡೋಜರ್ ಇದು ನಿಮ್ಮ JCB ಹಾಕಿ ಒಂದು ಕೆಲಸ ಮಾಡ್ತಾ ಇದ್ದಾರೆ, ನೀರಿನ ಹರಿವು ಸುಲಭವಾಗಿ ಹೋಗ್ಲಿಕ್ಕೆ ಒಂದು ಬಿಡಿಸಿ ಕೊಡುವಂತ ಕೆಲಸ. ಅದು 5 ವರ್ಷದಿಂದ ನಡೀಲಿಲ್ಲ. ಅಲ್ಲಿ ಕೃಷಿಕರು ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ಕಟ್ಟವನ್ನು ಹಾಕಿ ಅಲ್ಲೆಲ್ಲ ಕೃಷಿ ಮಾಡ್ತಾ ಇದ್ರು ಮೊದಲು, ಈಗ ಕಟ್ಟವನ್ನು ಹಾಕಿದರೆ ಎಲ್ಲರ ಮಲಮೂತ್ರಗಳು ಬಂದು ಅಲ್ಲಿ ಜಮೆ ಆಗ್ತದೆ. ಆ ಸೊಳ್ಳೆಯಲ್ಲಿ ಇಡೀ ವಾತಾವರಣದಲ್ಲಿ ಬದುಕಲಿಕ್ಕೆ ಅಸಾಧ್ಯ ಅನ್ನುವಂಥ ವಾತಾವರಣ ಸೃಷ್ಟಿಯಾಗ್ತದೆ. ಅದಕ್ಕೋಸ್ಕರ ಆ ಪ್ರದೇಶದ ಜನ ಕೃಷಿಯನ್ನು ಬಿಟ್ಟುಬಿಟ್ಟಿದ್ದಾರೆ. ಈ ಒಂದು ನದಿಯ ಮಲಿನದಿಂದ ಸಾಂಸ್ಕೃತಿಕ ಪಲ್ಲಟಗಳು ಹೇಗೆ ಆಗ್ತದೆ ಅನ್ನೋದಕ್ಕೆ ಒಂದು 2 ಉದಾಹರಣೆ ಕೊಡಬೇಕು. ಚಿಟ್ಪಾಡಿ ಪ್ರದೇಶದಲ್ಲಿ ಕಂಬಳ ನಡೀತಾ ಇತ್ತು. ಅದು ಈಗ ಕಂಬಳದ ಮನೆ ಅಂತ ಇದೆ ಅಲ್ಲ, ಅಲ್ಲಿ ಅದು ಈಗ ಸಾಂಪ್ರದಾಯಿಕವಾಗಿ ಕಂಬಳ ಇಲ್ಲ. ಇಲ್ಲಿ ಕೊಡಗೂರಲ್ಲಿ ಬಹಳ ಕಷ್ಟಪಟ್ಟು ದೆಯ್ಯಂಗಳ ಕಂಬಳ ಅಲ್ಲಿ ಅವರು ಕಟ್ಟ ಹಾಕಿ ಮಾಡ್ತಾ ಇದ್ದಾರೆ. ಪಾಪ, ತುಂಬ ಒಂದು ಸಂಘರ್ಷವೇ ನಡೀತಾ ಇದೆ. ಅದಕ್ಕೋಸ್ಕರ ನೀವು ಶಂಕರನಾರಾಯಣ ದೇವಸ್ಥಾನದ ಹತ್ತಿರ ಬಂದರೆ ಈ ಸತ್ತವರಿಗೆಲ್ಲ ಪಿಂಡ ಪ್ರದಾನ ಮಾಡುವಂಥ ಮುಕ್ತಿಧಾಮ ಅಂತ ಹೇಳಿ ಅಲ್ಲಿ ಒಂದು ಎಲ್ಲ ಚಟುವಟಿಕೆಗಳು ಆ ನದಿಯ ದಡದಲ್ಲಿ ಹಿಂದೆ ನಡೀತಾ ಇತ್ತು. ಕಡಲ್ನವರೆಗೆ ಹೋಗ್ಲಿಕ್ಕಿಲ್ಲ, ನಮ್ಮ ಊರಲ್ಲಿ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿ ಮಾಡ್ತಾ ಇದ್ರು. ಉದಯ ಘಾಟ್ ಅಂತ ಹೇಳಿ ಜನರು ಬಂದಂಥ ಅದು ಯಾತ್ರಾರ್ಥಿಗಳಿಗೆ ಸ್ನಾನ ಮಾಡಲಿಕ್ಕೆ ಘಾಟ್ಗಳು, ಜನರು ಮನೆಯ ಅಂಗಳದಿಂದ ಇಳಿದು ಹೋಗೋದಿಕ್ಕೆ, ನದಿಗೆ ಇಳಿದು ಹೋಗೋದಿಕ್ಕೆ ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಅಷ್ಟು ಪರಿಶುದ್ಧವಾಗಿ ಒಂದು ಕಾಯಿನ್ ಹಾಕಿದ್ರು ಕಾಣುವಷ್ಟು ಕ್ಲಿಯರಾಗಿ ನೀರಿತ್ತು. ಗಣಪತಿಯ ವಿಸರ್ಜನೆ ಇಂದ್ರಾಣಿ ಹೊಳೆಯಲ್ಲಿ ದೇವರನ್ನು ವಿಸರ್ಜಿಸಲಾಗುವುದು ಅನ್ನುವಂಥ ಒಂದು 70-80 ಹ್ಯಾಂಡ್ಬಿಲ್ಗಳಿವೆ. ಅಂದರೆ ಅಂಥ ಇದನ್ನು ಇವರು ತೋಡು ಅಂತ ಹೇಳಿ ನಗರಸಭೆಯವರು ಹೇಳುವಂಥದ್ದು ಎಷ್ಟು ಮೂರ್ಖತನ ನೋಡಿ. ಶಾನ್ಭೋಗ್ರ ಗಮನಕ್ಕೆ ಬಂದಿರಬಹುದು, ಒಂದು ಕಡೆಯಲ್ಲಿ ಇದೇ ನಗರಸಭೆಯವರು ಯಾರೋ ಒಬ್ಬ ನಾಗರಿಕರು ತಮ್ಮ ಮನೆಯ ಕೊಳಚೆ ನೀರನ್ನು ರೈನ್ ಇದು ಮಳೆ ನೀರು ಹರಿಯುವಂಥ ತೋಡಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೆ 75,000 ದಂಡ, 2 ವರ್ಷ ಜೈಲು ಯಾಕೆ ವಿಧಿಸಬಾರದು ಅಂತ ಹೇಳಿ ಇವರು ನೋಟಿಸ್ ಜಾರಿ ಮಾಡ್ತಾರೆ. ಈ ಪಾಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಆ ಲೆಕ್ಕದಲ್ಲಿ. ಯಾಕಂದರೆ ಮಠದ ಬೆಟ್ಟುವಿನ ಅಷ್ಟು ವೆಟ್ವೆಲ್ನಿಂದ ಇಷ್ಟು ದೊಡ್ಡ ಪೈಪು ಇವರು ಅವರು ಒಳಚರಂಡಿ ವ್ಯವಸ್ಥೆಗೆ ಹಾಕಿರೋದು 6 ಇಂಚಿನ ಪೈಪ್, ಇಲ್ಲಿ ಒಂದು 16 ಇಂಚಿನ ಪೈಪ್ ಹಾಕಿ ಎಲ್ಲ ಪಂಪ್ ಮಾಡೋದಲ್ಲ, ಡೈರೆಕ್ಟ್ ಇಂದ್ರಾಣಿ ತೋಡಿಗೆ ಬಿಡೋದು.
ಮಠದ ಬೆಟ್ಟಲ್ಲಿ ಬಿಡ್ತಾರೆ, ಅಲ್ಲಿ ಎದುರು ಹೋದರೆ ನಿಮ್ಮ ಈ ನಿಟ್ಟೂರಿನಲ್ಲಿರುವಂಥ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಅಲ್ಲಿ ಆ ಎಷ್ಟು ಕೆಮಿಕಲ್ ಹಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವುಗಳೆಲ್ಲ ಕುಡ್ಕೊಂಡು ಟೈಟ್ ಇರ್ತಾರೆ, ಅವರು ತಂದು ಸುರಿತಾರೆ. ಯಾವುದು ನಿಮ್ಮ ಗೋಣಿ ಗೋಣಿ ಸುರಿದು ಹಾಕ್ತಾರೆ ಆ ನೀರು ಕಲಕ್ಕೆ, ಅದು ಕೆಂಪು ನೀರಾಗ್ತದೆ. ಕೆಂಪು ನೀರಾಗಿ ಆ ನೀರನ್ನು ಬಿಡುವಂಥದ್ದು ಅದು. ಎಂಥ ಕೆಮಿಕಲ್ ಅಂದರೆ ಆ ಭಾಗದ ಅಷ್ಟು ತೆಂಗಿನ ಮರಗಳೆಲ್ಲ ಸುಟ್ಟೋಗಿದ್ದಾವೆ, ಗದ್ದೆಯಲ್ಲಿ ಏನು ಬೆಳೆ ಬೆಳೀತಾ ಇಲ್ಲ. ಈ ರೀತಿಯ ಅಪಾಯಕಾರಿ ವಾತಾವರಣದಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಇದೆಲ್ಲವನ್ನ ಬದಲು ಮಾಡಬೇಕಿದ್ರೆ ಜನರ ಸಹಕಾರ ಬಹಳ ಮುಖ್ಯ. ಜನರು ಇದಕ್ಕೆ ಸಹಕಾರ ಕೊಡಬೇಕು ಅನ್ನೋದು ನಮ್ಮದೊಂದು ಕಳಕಳಿ ವಿನಂತಿ. ಸರಿ ಸರಿ. ಜೀವ ಜಲವಾದಂತಹ ಜೀವಂತಿಕೆಯಂತಹ ಅಥವಾ ಹಲವಾರು ಸಂಸ್ಕೃತಿಯ ಈ ಜೀವನಾಡಿಯಾಗಿದ್ದಂತಹ ನದಿ ಇಂದ್ರಾಣಿ ಕಲ್ಸಂಕ ತೋಡಾಗದೆ ಮತ್ತೆ ಇಂದ್ರಾಣಿ ಜೀವಜಲವಾಗಬೇಕು. ಇಕ್ಕೆಲಗಳಲ್ಲಿರುವಂಥ ಜನರ ಪರಿಸರ ಮತ್ತು ಸಂಬಂಧ ಉತ್ತಮವಾಗಿರಬೇಕು. ಈ ನಡುವೆ ಇಂದ್ರನ್ನು ಉಳಿಸಿ ಎಂಬ ಅಭಿಯಾನದಲ್ಲಿ ತೊಡಗಿಸಿಕೊಂಡು ಹಿರಿಯರಾದಂಥ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಅವರ ಮಾರ್ಗದರ್ಶನದಲ್ಲಿ ಯುವಕರ ಪಡೆ ಸಜ್ಜಾಗಿದೆ. ಉಡುಪಿಯ ಜನತೆ ಎಚ್ಚೆತ್ತುಕೊಂಡು ಇವರೊಟ್ಟಿಗೆ ಸಹಕಾರ ನೀಡಬೇಕಾಗಿದೆ. ಆತ್ಮೀಯರೇ, ತಾವು ಈ ಸ್ಟುಡಿಯೋಕ್ಕೆ ಬಂದು ನಮ್ಮೊಂದಿಗೆ ತಮ್ಮ ಒಂದು ಮುಕ್ತ ಮಾತುಕತೆಯನ್ನು ನಡೆಸಿಕೊಂಡಿದ್ದೀರಿ. ತಮಗೆ ಇರುವರಿಗೂ ಕೂಡ ಸ್ಟುಡಿಯೋ ವತಿಯಿಂದ ವಂದನೆಗಳು. ಆತ್ಮೀಯರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.